ಸ್ನೇಹಿತರೆ, ಓಕೆ, ಸೊ ತುಂಬಾ ದಿನಗಳಾದ ನಂತರ ಆಕ್ಚುಲಿ ಲಾಸ್ಟ್ ಟೈಮ್ ಒಂದು 2-3 ಡೇಸ್ ಬ್ಯಾಕ್ ಏನಪ್ಪಾ ನಾವು ಎಜಿ ಒಬ್ಬ ಟಾಪರ್ ಜೊತೆಗೆ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಬಟ್ ಅವಾಗ ಆಗಲಿಲ್ಲ. ಸೊ ಇವಾಗ ಇನ್ನೊಬ್ಬ ಟಾಪರ್ ಜೊತೆಗೆ ಇವತ್ತು ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಅವರ ಹೆಸರು ಅನೂಪ್ ಅಂತ, ಹೆಸರು ಏನಪ್ಪಾ ಅಂದ್ರೆ ಸೊ ಅನೂಪ್ ಅಂತ ಸ್ನೇಹಿತರೆ. ಸೊ ಈ ಅನೂಪ್ ರವರು ನನ್ನ ವಿದ್ಯಾರ್ಥಿ, ಅನೂಪ್ ರವರು ಏನಪ್ಪಾ ಅಂದ್ರ ಸೊ ನನ್ನ ವಿದ್ಯಾರ್ಥಿ ಅಂತ ಹೇಳಿಕೆ ಸೊ ನಾನು ಏನಪ್ಪಾ ಅಂದ್ರ ಸೊ ಖುಷಿ ಆಗ್ತದ. ಅನೂಪ್ ರವರು ಏನಪ್ಪಾ ಅಂದ್ರ ಸೊ ನನ್ನ ವಿದ್ಯಾರ್ಥಿ ಅಂತ ಹೇಳಿಕೆ ಸೊ ಖುಷಿ ಆಗ್ತದ ಸ್ನೇಹಿತರೆ. ಈ ಅನೂಪ್ ರವರು ಏನಪ್ಪಾ ಅಂದ್ರೆ ಸೊ 61 ಅಂದ್ರೆ 61ನೇ ರ್ಯಾಂಕ್. ಸೊ ಅನೂಪ್ ರವರ್ ರ್ಯಾಂಕಿಂಗ್ ಏನಪ್ಪಾ ಅಂದ್ರೆ ಸೊ 61 ಏನಪ್ಪಾ ಅಂದ್ರೆ ಪಿ ಎಸ್ ಐ ಸಿವಿಲ್ ಕರೆದಿದ್ರ 200 ಪೋಸ್ಟ್ ಏನ್ ಕರೆದಿದ್ರಲ್ಲ ಹೌದಲ್ರಿ, ಸೊ 200 ಪೋಸ್ಟ್ ಏನ್ ಕರೆದಿಲ್ಲ ಪಿ ಎಸ್ ಐ ಸಿವಿಲ್. ಸೊ ಅದರಲ್ಲಿ ಏನಪ್ಪಾ ಅಂದ್ರ ಇವರು ಪಿ ಎಸ್ ಐ ಸಿವಿಲ್. ಓಕೆ, ಒಂದ್ ನಿಮಿಷ. ಸೊ ಪಿ ಎಸ್ ಐ ಸಿವಿಲ್ ಏನ್ ಕರೆದಿದ್ರಲ್ಲ ಆ ಸಿವಿಲ್ ಅಲ್ಲಿ ಇವರ ರ್ಯಾಂಕಿಂಗ್ ಎಷ್ಟಪ್ಪಾ ಅಂದ್ರೆ ಸೊ 61 ಅಂದ್ರೆ ಸೊ 61ನೇ ರ್ಯಾಂಕಿಂಗ್. ಓಕೆ, ಸೊ ಎಷ್ಟು ಪೋಸ್ಟ್ ಅಂದ್ರೆ 200 ಪೋಸ್ಟ್. ಓಕೆ, ಎಸ್ ಸರ್ ಡೈಲಿ ಕ್ಲಾಸ್ ತಗೊಳ್ಳಿ ಅಂತವ್ರೆ, ತಗೋತೀನಿ ಡೈಲಿ ಕ್ಲಾಸ್ ತಗೋತೀನಿ. ಸೊ 200 ಪೋಸ್ಟ್ ಏನ್ ಕರೆದಿದ್ರಲ್ಲ ಅದರಲ್ಲಿ 2019 ಮತ್ತು 2020 ಬ್ಯಾಚ್ ಅದರಲ್ಲಿ 61ನೇ ರ್ಯಾಂಕಿಂಗ್. ಸೊ ಅನೂಪ್ ರವರು ಏನಪ್ಪಾ ಅಂದ್ರ ಸೊ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಅಂತಲೂ ಕೂಡ ಸೊ ಹೇಳಿಕೆ ಖುಷಿ ಆಗ್ತದ. ಹೌದ್ರಿ, ಸೊ ನಮ್ಮ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಬಂದ್ರು. ಎಸ್, ವೆಲ್ಕಮ್ ದ ಕ್ಲಾಸ್ ಅನೂಪ್ ರವರೆ, ವೆಲ್ಕಮ್ ದ ಕ್ಲಾಸ್. ನಮಸ್ತೆ ಸರ್. ಎಸ್, ಮತ್ತೆ ಹೇಗಿದ್ರ ಅನೂಪ್ ರವರೆ, ಚೆನ್ನಾಗಿದ್ರಾ? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ಖುಷಿ ಆಗತ್ತೆ ನಮ್ಮ ಅನೂಪ್ ಸರ್ ಅವ್ರನ್ನ ನಾವು ಈ ತರ ಟಾಪರ್ ಆಗಿ ನೋಡೋದಕ್ಕೆ ತುಂಬಾ ಖುಷಿ ಆಗತ್ತ. ಓಕೆ ಸರ್, ಸರ್ ಮೊಟ್ಟ ಮೊದಲನೇದಾಗಿ ಈ ಇ-ಲರ್ನಿಂಗ್ ಎಂಬ ವೇದಿಕೆ ಮೂಲಕ ದೇಶದ ಉದ್ದಗಲಕ್ಕೂ ಒಂದು ಶಿಕ್ಷಣ ಕ್ರಾಂತಿಯನ್ನ ಮಾಡಿರುವ ನನ್ನ ಅಕಾಡೆಮಿ ಸಂಸ್ಥೆಗೂ ಹಾಗೂ ಅದರ ವೀಕ್ಷಕರಿಗೂ ಮತ್ತು ನನ್ನ ಗುರುಗಳು ಹಾಗೂ ಸ್ನೇಹಿತರು ಅಂತಾನೆ ಕರೆಯುವ ಕುಮಾರ್ ಸರ್ಗೂ ನಾವು ಬಂದಿದ್ದೇವೆ. ಥ್ಯಾಂಕ್ ಯು. ಸೊ ನೋಡಿ, ಅವರು ಆಕ್ಚುಲಿ ಬ್ಯುಸಿ ಇದ್ದಾರೆ ಅನೂಪ್ ಸರ್ ಅವರು, ಆದ್ರೂ ಕೂಡ ಅವರು ಫ್ರೀ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದಾರೆ. ಅವರ ಅನುಭವಗಳನ್ನ ನಿಮ್ಮೊಂದಿಗೆ ಇವತ್ತು ಹಂಚ್ಕೊತಾರ ಸ್ನೇಹಿತರೆ. ಅವ್ರು ಯಾವ ರೀತಿ ಸ್ಟ್ರಾಟಜಿಗಳ ಮೂಲಕ ಅವರು ಸಕ್ಸಸ್ ಅನ್ನ ಕಂಡ್ರು ಅನ್ನೋದ್ರ ಬಗ್ಗೆ ಸೊ ಅವತ್ತು ನಿಮ್ಮ ಮುಂದೆ ತಮ್ಮ ಅನುಭವವನ್ನು ಹಂಚ್ಕೋತಾರೆ. ಹಾಗಾಗಿ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮ್ಮ ಯಾವುದೇ ಸಂದೇಹಗಳಿದ್ದರು ಅಥವಾ ನೀವು ಯಾವ ರೀತಿ ಸ್ಟ್ರಾಟಜಿ ಹಾಕೋಬೇಕು, ನೀವು ಹೇಗೆ ಓದ್ಬೇಕು ಅನ್ನೋದ್ರ ಯಾವುದೇ ಸಂದೇಹಗಳಿದ್ದರೂ ಕೂಡ ನೀವು ನಮ್ಮ ಟಾಪರ್ಸ್ ಒಂದಿಗೆ ನೀವು ಇವತ್ತು ಸೊ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಓಕೆ, ಸೊ ವೆಲ್ಕಮ್ ದ ಅನೂಪ್ ಸರ್, ವೆಲ್ಕಮ್ ದ ಕ್ಲಾಸ್. ಥ್ಯಾಂಕ್ ಯು ಸರ್. ಅನೂಪ್ ಸರ್, ನಿಮ್ಮ ಪರಿಚಯ ಹೇಳ್ಕೊಳ್ಳಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ. ಓಕೆ ಸರ್, ನನ್ನ ಹೆಸರು ಅನೂಪ್ ನಾಯಕ್ ಅಂತ ಸರ್. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದ ಬಾರ್ಡೋಲಿ ಎಂದೇ ಕರೆಯುವ ಅಂಕೋಲಾ ತಾಲೂಕಿನ ಸರ್. ಅದರಲ್ಲಿ ಒಂದು ಸಗಡಗೇರಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಿಂದ ಬಂದಿದ್ದೇನೆ ಸರ್. ಸೊ ಪ್ರಸ್ತುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಪಿ ಎಸ್ ಐ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಸರ್. ಓಕೆ, ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಸರ್? ಸರ್, ನನ್ನ ಶಿಕ್ಷಣ ವಿಚಾರವಾಗಿ ಬಂದರೆ ಬಾಲ್ಯ ಶಿಕ್ಷಣವನ್ನ ನನ್ನ ಗ್ರಾಮದಲ್ಲಿ ನಿರ್ವಹಿಸಿ ನಂತರ ಪ್ರೌಢ ಶಿಕ್ಷಣವನ್ನ ನನ್ನ ತಾಲೂಕಿನಲ್ಲಿ ಮಾಡಿ ಇಂಜಿನಿಯರಿಂಗ್ ಪದವಿಯನ್ನ ಬೆಂಗಳೂರಿನಲ್ಲಿ ಪೂರ್ಣಗೊಳಿಸಿರುತ್ತೇನೆ ಸರ್. ನಂತರ ತದನಂತರ 2 ಇಯರ್ಸ್ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸವನ್ನ ಮಾಡಿ ನಂತರ ಸಾರ್ವಜನಿಕ ಆಡಳಿತ ಸೇವೆಗೆ ಬಂದಿರುತ್ತೇನೆ. ಎಸ್ ಎಸ್, ಗುಡ್ 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 ಗುಡ್, ವೆರಿ ಗುಡ್ ಸರ್. ನೀವು ಈ ಪಿಎಸ್ಐನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರಿ? ಸರ್, ಇದಕ್ಕೆ ಬಲವಾದ ಕಾರಣ ಹೇಳಬೇಕಂದ್ರೆ ಮೊದಲು ನಾನು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ವೈವಿಧ್ಯತೆ ಅನ್ನೋದು ಇರಲಿಲ್ಲ ಸರ್. ಅದನ್ನ ನಾವು ಹೆಂಗ್ ವರ್ಕ್ ಮಾಡ್ತಿದ್ವಿ ಅಂದ್ರೆ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ತರ ವರ್ಕ್ ಮಾಡ್ತಿದ್ವಿ. ಒಂದೇ ಕೆಲಸವನ್ನ 3-4 ಬಾರಿ ಕೆಲಸವನ್ನ ಮಾಡ್ತಿದ್ವಿ ಸರ್. ಸೊ ನನ್ ವೈವಿಧ್ಯತೆ ಜೀವನದ ಹಂಬಲ್ಯದಲ್ಲಿದ್ದಾಗ ನನಗೆ ಪ್ರಮುಖವಾಗಿ ಕಾಣಿಸಿದ್ದೆ ಸಾರ್ವಜನಿಕ ಆಡಳಿತ ಸರ್. ಫಾರ್ ಎಕ್ಸಾಂಪಲ್, ನನ್ನ ಇಲಾಖೆಯನ್ನೇ ತೆಗೆದುಕೊಂಡ್ರೆ ಪೊಲೀಸ್ ಇಲಾಖೆಯಲ್ಲಿ ಹಲವು ವಿಂಗ್ಸ್ ಗಳಿವೆ ಸರ್. ಫಾರ್ ಎಕ್ಸಾಂಪಲ್, ಕರಾವಳಿ ಪಡೆ ಅಂತ ಇದೆ, ಆಂಟಿ ನಕ್ಸಲ್ ಫೋರ್ಸ್ ಇದೆ, ಭ್ರಷ್ಟಾಚಾರ ನಿಗ್ರಹ ದಳ ಇದೆ, ಲೋಕಾಯುಕ್ತ ಇದೆ ಸರ್. ಹಲವಾರು ವಿಂಗ್ಸ್ ಗಳಲ್ಲಿ ವೈವಿಧ್ಯತೆಯಿಂದ ಕೆಲಸ ಮಾಡುವ ಅವಕಾಶವನ್ನ ಈ ಸಾರ್ವಜನಿಕ ಸೇವೆ ಒದಗಿಸುತ್ತದೆ. ಅದಕ್ಕೆ ಈ
ಈ ಸೇವೆಯಲ್ಲೇ ನನ್ನ ಒಂದು ಕಾರ್ಯನಿರ್ವಹಿಸಬೇಕು ಅನ್ನೋ ಆಸೆ ಇತ್ತು ಅದರ ಪ್ರಯೋಗವಾಗಿ. ಸೂಪರ್ ಸರ್. ಸರ್, ನೀವು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಏನು ಡಿಗ್ರಿ ಓದ್ತಾ ಇರುವಂತ ಟೈಮಲ್ಲೇ ನಾನು ಪಿ ಎಸ್ ಆಗ್ಬೇಕಂತ ಅನ್ಕೊಂಡ್ರ ಅಥವಾ ವರ್ಕ್ ಮಾಡ್ತಾ ಇರ್ಬೇಕಂತ ಅನ್ಕೊಂಡ್ರ? ವರ್ಕ್ ಮಾಡಿ ಅದರ ಎಕ್ಸ್ಪೀರಿಯನ್ಸ್ ಪಡೆದು ಆಮೇಲೆ ಅನ್ಕೊಂಡೆ ಸರ್, ಇಲ್ಲ ನಂದು ಈ ಫೀಲ್ಡ್ ಅಲ್ಲ ಮತ್ತೊಂದು ಫೀಲ್ಡ್ ಯಾವ್ದೋ ಬೇರೆದಿದೆ ಅಂತ ನಂತರ ಈ ಫೀಲ್ಡ್ ಬಂದಿ. ಸೂಪರ್ ಸೂಪರ್. ಆಕ್ಚುಲಿ ನಿಮ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಎಸ್ ಸರ್, ಆದ್ರೂ ಕೂಡ ನೀವು ಯಾವ ತರ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಮಾಡಿದ್ರಿ ಈ ಪಿ ಎಸ್ ಐಗೆ? ಸರ್, ಇದೊಂದು ಮಹಾನ್ ದೊಡ್ಡ ಹೆಜ್ಜೆ ಅಂತ ಅನ್ಬೋದು ಸರ್, ಯಾಕಂದ್ರೆ ಓದಿರೋದು ಇಂಜಿನಿಯರಿಂಗ್, ಮಾಡ್ತಾ ಇರೋದು ಸಾರ್ವಜನಿಕ ಆಡಳಿತದ ಸೇವೆ ಸರ್. ಸೊ ಯಾವ್ದು ಲಿಂಕ್ ಅಷ್ಟು ಇಲ್ಲ ಸರ್ ನಿಜವಾಗಿ ಹೇಳ್ಬೇಕಾದ್ರೆ. ಸೊ ಮೊದಲನೇದಾಗಿ ನಾನು ಈ ಸೇವೆ ಮಾಡ್ಬೇಕಾದ್ರೆ ಫಸ್ಟ್ ಹಲವಾರು ಕಷ್ಟವನ್ನು ಪಟ್ಟಿದ್ದೇನೆ. ಕಷ್ಟವನ್ನು ಪಟ್ಟಿದ್ದೇನೆ ಅಂತಂದ್ರೆ, ಒಂದು ಸಿಲೆಬಸ್ ಏನ್ ಓದ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಹೇಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಅಪ್ರೋಚ್ ಮಾಡಿದ್ರೆ ಎಷ್ಟವರ್ ಓದ್ಬೇಕು, ಎಕ್ಸ್ಪರ್ಟೀಸ್ ಇದು ಅಡ್ವೈಸ್ ಯಾವ ರೀತಿ ತಗೊಳ್ಬೇಕು, ಇವೆಲ್ಲ ಹಲವಾರು ಏನ್ ಸಮಸ್ಯೆಗಳಂತ ಅಥವಾ ಸವಾಲುಗಳಂತ ಕರಿಬಹುದು, ಸಮಸ್ಯೆಗಳು ಇನಿಷಿಯಲ್ ಆಗಿ ಬರುತ್ತೆ. ಸೊ ಮೊದಲನೇದಾಗಿ ನನಗೆ ನೀವು ದೊಡ್ಡ ಗುರುಗಳಂತ ಕರಿಬಹುದು ಸರ್, ಯಾಕಂತಂದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಡೌಟ್ ಗಳನ್ನ ನಿಮ್ ಬಳಿನೇ ನಾನು ಕೇಳ್ತಿದ್ದೆ. ಅದು ನಿಮ್ ಕೆಲವೊಂದು ಬಾರಿ ಅದು ನಿಮ್ ತೊಂದರೆನೂ ಸಹ ಆಗಿರ್ಬೋದು, ಅದನ್ನ ಕ್ಷಮಿಸಿ ಅಂತ ಈ ಮಾಧ್ಯಮದ ಮೂಲಕ ನೀವು ಕೇಳ್ತಿದ್ದೀರಿ. ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ. ಆಕ್ಚುಲಿ ಅನೂಪ್ ಸರ್ ಅವರು ಸ್ಟಾರ್ಟಿಂಗ್ ಕೆ ಎಸ್ ಫೀಲ್ಡ್ ಗೆ ಬಂದಿದ್ರು ಸ್ಪರ್ಧಾರ್ಥಿಗಳೇ, ಬಂದಾಗ ಸೊ ನನಗೆ ಪರಿಚಯ ಆಗಿ ಅವಾಗ ನಾವೆಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ನಮಗೆ ಗೊತ್ತಿರುವ ಚೂರ್ ಚೂರು ಮಾಹಿತಿಗಳನ್ನ ಸೊ ಅವ್ರಿಗೆ ನಾವು ಕೂಡ ಕೊಟ್ವಿ. ಎಸ್ ಹೇಳಿ ಸರ್. ಓಕೆ, ಈಗ ಈಗ ಕಾಮನ್ ಆಗಿ ಏನಪ್ಪಾ ಅಂದ್ರೆ ಬಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿ, ಹೌದಾ? ಸೊ ಈ ಆರ್ಟ್ ಸಬ್ಜೆಕ್ಟ್ ಗಳನ್ನ ಯಾವ ತರ ಹ್ಯಾಂಡಲ್ ಮಾಡಿದ್ರಿ, ಹೇಗೆ? ಸರ್, ಮೊದಲನೇದಾಗಿ ಯಾವುದೇ ಎಕ್ಸಾಮ್ ಇರಲಿ ಸರ್, ಡಿಮಾಂಡ್ ಆಫ್ ದ ಎಕ್ಸಾಮ್ ಅಡ್ರೆಸ್ ಮಾಡ್ಬೇಕಾಗುತ್ತೆ ಸರ್. ಇವಾಗ ಯು ಪಿ ಎಸ್ ಸಿಗೆ ಅದರದೇ ಆದ ಡಿಮಾಂಡ್ ಇದೆ, ಕೆ ಪಿ ಎಸ್ ಸಿ ಕೆ ಎಸ್ ಗಳಿಗೆ ಅದರದಾದ ಡಿಮಾಂಡ್ ಇದೆ, ಪೊಲೀಸ್ ಹತ್ತು ಹಲವು ಎಕ್ಸಾಮ್ ಗಳನ್ನ ಕರೀತಾರೆ, ಅದಕ್ಕೆ ಅದರದೇ ಆದ ಸಿಲೆಬಸ್ ಇದೆ, ಡಿಮಾಂಡ್ ಇದೆ. ಸೊ ಫಸ್ಟ್ ನಾವು ಡಿಮಾಂಡ್ ಅರಿಬೇಕಂತಂದ್ರೆ ಒಂದು ಸಿಲೆಬಸ್ ನ ಇಟ್ಟಿರ್ಬೇಕು, ಮತ್ತೊಂದು ಕ್ವಶನ್ ಪೇಪರ್ ಇರುತ್ತಲ್ಲ ಸರ್. ಸೊ ನಾನ್ ಏನ್ ಹೇಳೋದಂದ್ರೆ ಕ್ವಶನ್ ಪೇಪರ್ಸ್ ಆರ್ ದ ಕೀ ಫಾರ್ ದ ಸಕ್ಸಸ್ ಅಂತ ಅಂತೀನಿ ಸರ್. ಹಲವಾರು ಕ್ವಶನ್ ಪೇಪರ್ ಗಳು ಯಾವ ರೀತಿ ಕೇಳ್ತಾ ಇದಾರೆ, ಯಾವ ಇವಾಗ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸುತ್ತಿದ್ದಂತ ಅಥವಾ ತೇರ್ಗಡೆ ಆಗಿರೋದ್ರಿಂದ ಪೊಲೀಸ್ ಬಗ್ಗೆ ಹೇಳ್ಬೇಕಂದ್ರೆ, ಪೊಲೀಸ್ ಎಕ್ಸಾಮ್ಗೆ ಪಿಲ್ಲರ್ಸ್ ಅಂತ ಐದು ಸಬ್ಜೆಕ್ಟ್ ನ ಹೇಳ್ಬೋದು ಸರ್. ಮೊದಲನೇದಾಗಿ ಇತಿಹಾಸ, ಸಂವಿಧಾನ, ಆಮೇಲೆ ಭೂಗೋಳ ಶಾಸ್ತ್ರ, ನಂತರ ಸೈನ್ಸ್ ಸರ್ ಅಂದ್ರೆ ವಿಜ್ಞಾನ, ಹಾಗೂ ಪ್ರಚಲಿತ ಘಟನೆಗಳು, ಇವು ಐದು ಪಿಲ್ಲರ್ಸ್ ಅಂತ ಅನ್ಬೋದು. ಸೊ ಅದೇ ಬೇರೆ ಎಕ್ಸಾಮಿಗೆ ಬೇರೆ ತರದ ಡಿಮಾಂಡ್ ಗಳಿರುತ್ತೆ. ಸೊ ಅದನ್ನ ಮೊದಲು ಅಡ್ರೆಸ್ ಮಾಡ್ಬೇಕಾಗಿತ್ತು ಸರ್. ನಂತರ ಈ ಡಿಮಾಂಡ್ ಅರ್ಥ ಆದ್ಕೊಳ್ಳಿ ಯಾವ ಯಾವ ಪುಸ್ತಕಗಳನ್ನ ಓದ್ಬೇಕು, ಅದನ್ನ ನಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ನಿಮ್ಮಂತ ಗುರುಗಳಿರ್ಬೋದು ಮತ್ತು ಹಲವು ತೇರ್ಗಡೆ ಆದ ಫ್ರೆಂಡ್ಸ್ ಗಳ ಮೂಲಕ ಪಡೆಯಬಹುದು ಸರ್. ಸೂಪರ್ ಸೂಪರ್. ಎಸ್, ನೀವು ಅಂದ್ರೆ ನಿಮ್ದು ಯಾವ ತರ ಸ್ಟ್ರಾಟಜಿ ಹಾಕೊಂಡ್ರಿ ಓದೋದಕ್ಕೆ? ಓಕೆ ಸರ್, ನಾನು ಪೊಲೀಸ್ ಇಲಾಖೆಗಿಂತ ಮೊದಲು ಸಾರ್ವಜನಿಕ ಆಡಳಿತಗಾರನಾಗ್ಬೇಕು ಅನ್ನೋದು ನನ್ನ ಮಹದಾಸೆ ಆಗಿತ್ತು ಸರ್. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನವನ್ನ ಶುರು ಮಾಡಿದ್ದು ಸರ್. ಸೊ ಈ ಹೀಗೆ ಸಾರ್ವಜನಿಕ ಆಡಳಿತಗಾರ ಇದು ಕೆ ಎಸ್ ಈ ತರ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ಪಿ ಎಸ್ ಐ ನೋಟಿಫಿಕೇಶನ್ ಆಯ್ತು ಸರ್. ಸೊ ಪಿ ಎಸ್ ಮೊದಲ ಬಾರಿಗೆ ಪಿ ಎಸ್ ಐನ ಬರ್ದಿದ್ದೆ, ಬಟ್ ಆಗಿರ್ಲಿಲ್ಲ 2016 ಅಲ್ಲಿ. ಮತ್ತೆ 2019 ಅಲ್ಲಿ ಟ್ರೈ ಮಾಡ, ಅಂದ್ರೆ ಈ ಗ್ಯಾಪ್ ಅಲ್ಲಿ ನಾನು ಯು ಪಿ ಎಸ್ ಸಿ ಕೆ ಎಸ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಸರ್. ದಿನಗಳು ಕಳೆದಂತೆ ಸ್ವಲ್ಪ ಪ್ರೆಷರ್ ಗಳು ಬರಕ್ ಸರ್. ಸೊ ಮಧ್ಯಮ ವರ್ಗದ ಜನಗಳಿಗೆ ಇವೆಲ್ಲ ಅನುಭವಿಸ್ಲೇಬೇಕು. ಸೊ ಮೊದಲನೇದಾಗಿ ಇವಾಗ ಪಿ ಎಸ್ ಐ ಅನ್ನೋ ಒಂದು ಹುದ್ದೆ ತಗೊಂಡು ಮತ್ತೆ ನಮ್ದು ಏನು ಹೈಯರ್ ಆಸ್ಪಿರೇಷನ್ಸ್ ಏನಿರುತ್ತೆ ಅದನ್ನ ಮಾಡುವ ಅಂತ ಪಿ ಎಸ್ ಐ ನೋಟಿಫಿಕೇಶನ್ ಬಂದ್ಕೊಳಂಗೆ ಮೊದಲನೇದಾಗಿ ನಾ ಏನ್ ಒಂದ್ ಚೌಕಟ್ಟನ್ನ ಇಟ್ಟೆ ಸರ್. ಏನೇನ್ ಬೇಕು, ಏನೇನ್ ಬೇಡ ಅನ್ನೋ, ಏನೇನ್ ಬೇಕನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಏನೇನ್ ಬೇಡ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಆ ಚೌಕಟ್ಟಿನ ಮೊದಲ ಸಿಲೆಬಸ್ ನ ಯಾವ ಕ್ವಶನ್ ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಂಡೆ ಸರ್. ಆ ನಿಟ್ಟಿನಲ್ಲಿ ನನಗೆ ಅನಿಸಿದಂತೆ ಕೆ ಪಿ ಎಸ್ ಸಿ ಇರಲಿ ಅಥವಾ ಪಿ ಎಸ್ ಐ ಯಾವುದೇ ಎಕ್ಸಾಮ್ ಇರಲಿ, ಕರ್ನಾಟಕದ ಎಕ್ಸಾಮ್ ಬರೆಯಲು ಮೊದಲು ಸರ್ಕಾರಿ ಪುಸ್ತಕಗಳನ್ನ ಮೊದಲು ಓದ್ಬೇಕು ಸರ್. ಆರರಿಂದ 10+ +2 ಪಿ ಯು ಸಿ ಬುಕ್ಸ್ ನ ಮುಗಿಸಿರ್ಬೇಕು ಸರ್. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಗಳು ಇಲ್ಲಿಂದಲೇ ರಿಪೀಟ್ ಆಗ್ತಾ ಇರತ್ತೆ. ಸೊ ಇದನ್ನ ನಾನು ಫಸ್ಟ್ ಮಾಡಿದೆ ಸರ್. ಫಸ್ಟ್ ಮಾಡಿರೋದು ಎಲ್ಲಾ ಸ್ಟೇಟ್ ಬುಕ್ಸ್ ನ ಮೊದಲು ನಾನು ಮುಗಿಸಿರೋದು ಸರ್.
ಎಸ್ ಎಸ್ ಇದು ಇದು ಏನ್ ಮಾಡ್ತು ಅಂದ್ರೆ ನನಗೊಂದು ಸಬ್ಜೆಕ್ಟ್ ಬಗ್ಗೆ ಒಂದು ಹಿಡಿತವನ್ನ ಕೊಡ್ತು ಸರ್ ಯಾವ ಇವಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ನನ್ಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರು ಬಟ್ ಎಲ್ಲಿಂದ ಕ್ವಶನ್ ಕೇಳಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿತ್ತು ಸರ್ ಆಮೇಲೆ ಆ ಅದೇ ಹೋಗಿ ಅದನ್ನ ಓದಿರ್ತದೆ ಇಲ್ಲಿಂದ ಕ್ವಶನ್ ಕೇಳಿದ್ದಾರೆ ಅಂತ ಅರಿವಿಗೆ ಬರ್ತಿತ್ತು ಸರ್ ಇದನ್ನ ಈ ಪ್ರಯತ್ನವನ್ನ ಮೊದಲನೇದಾಗಿ ಮಾಡಿರೋದು ಸರ್ ನಂತರ ಇವಾಗ ನೀವು ಸರ್ ಇವಾಗ ನಿಮ್ಮ ವಿಚಾರಕ್ಕೆ ಬಂದ್ರೆ ನೀವು ಕ್ರಿಸ್ಪ್ ಆಗಿ ನೋಟ್ಸ್ ಎಲ್ಲ ಕೊಡ್ತಿದ್ರಲ್ಲ ಸರ್ ಸಂವಿಧಾನ ವಿಚಾರವಾಗಿ ಬಂದ್ರೆ ಆ ನೋಟ್ಸ್ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಸಂವಿಧಾನವನ್ನೇ ತೆಗೆದುಕೊಂಡ್ರೆ ಗಂಗಾಧರ್ ಸರ್ ಬುಕ್ ಇದೆ ಸೊ ಗಂಗಾಧರ್ ಸರ್ ಬುಕ್ ಒಂದೆಡೆಗೆ ಇಟ್ಟು ಮತ್ತೊಂದು ನಿಮ್ ನೋಟ್ಸ್ ಅನ್ನ ಇಟ್ಟು ಎರಡು ನೋಟ್ಸ್ ಅಲ್ಲಿ ಈಗ ನಿಮ್ ನೋಟ್ಸ್ ಅಲ್ಲಿ ಇಲ್ದೇದನ್ನ ಗಂಗಾಧರ್ ಸರ್ ಬುಕ್ಸ್ ಇಂದ ಆಡ್ ಮಾಡಿ ಒಂದ್ ನನ್ನ ನೋಟ್ಸ್ ಸಪರೇಟ್ ಆಗಿ ಮಾಡ್ಕೊಂಡಿದ್ದೆ ಸರ್ ಸೊ ಅದು ನೋಟ್ಸ್ ಹೆಂಗಿರ್ಬೇಕಂದ್ರೆ ಅದೇ ನನ್ನ ಫೈನಲ್ ಇದ್ರನ್ನ ನಾನು ರಿಪೀಟೆಡ್ ಆಗಿ ರಿವಿಷನ್ ಮಾಡುವ ನೋಟ್ಸ್ ಆಗಿರ್ಬೇಕು ಈ ತರವನ್ನ ನಾನು ಮಾಡ್ಕೊಂತಿದ್ದೆ ಸರ್ ಮತ್ ಯಾವತ್ತು ಈಗ ನಿಮ್ಮಂತ ಕ್ಲಾಸ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ಬೇಕಾದ್ರೆ ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಕೇಳ್ತಾರೆ ಸರ್ ಉದಾಹರಣೆಗೆ ನೀವು ಪಾರ್ಲಿಮೆಂಟ್ ಸಂಸತ್ತನ್ನ ಹೇಳ್ಬೇಕಾದ್ರೆ ಮನೆಗೆ ರಾಜ ಯಾರು ರಾಣಿ ಯಾರು ಆತರ ಪ್ರಧಾನ ಮಂತ್ರಿ ಆತರ ಹೇಳಿರೋದನ್ನೆಲ್ಲ ಇನ್ನೂ ನಂಗೆ ನೆನಪಿದೆ ಅಂತಂದ್ರೆ ನಾನು ಅಷ್ಟು ಲಕ್ಷದಿಂದ ಕೇಳಿದ್ದೆ ಸರ್ ಸೊ ಕ್ಲಾಸ್ ಅಲ್ಲಿ ಒಂದು ಏನು ಮಿಸ್ ಮಾಡದೆ ಬರ್ಕೊಂಡ್ ಬರ್ತದೆ ಅದ ನಂತರ ಮನೆಗೆ ಬಂದಾಗ ಅವಶ್ಯಕತೆಗಳ ಇರುವ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಕೊಂಡು ಬೇಡದನ್ನ ತೆಗೆದಾಕ್ತಿದ್ದೆ ಸರ್ ಆಮೇಲೆ ಮತ್ತೊಂದು ನನ್ನ ಕೆಲಸ ಏನ್ ಮಾಡ್ತಿದ್ದೆ ಅಂತಂದ್ರೆ ಸರ್ ಇವಾಗ ಕ್ವಶನ್ ಏನ್ ಕೇಳಿರ್ತಾರಲ್ಲ ಆ ಸಬ್ಜೆಕ್ಟ್ ವೈಸ್ ಆ ಕ್ವಶನ್ ಕೇಳಿರೋದನ್ನ ಆ ಟಾಪಿಕ್ ಒಳಗೆ ಬರೆದಿರ್ತಿರ್ತದೆ ಸೊ ಯಾವ ಕ್ವಶನ್ ಮಿಸ್ ಆಗ್ತಾ ಇರ್ಲಿಲ್ಲ ಇದನ್ನ ಒಂದ್ ಪಾರ್ಟ್ ಆಗಿ ಮಾಡಿರೋದು ಸರ್ ನಿಜ ಹೇಳ್ಬೇಕಂದ್ರೆ ಸ್ಪರ್ಧಾರ್ಥಿಗಳೇ ಅನೂಪ್ ಸರ್ ಅವರು ನನಗೆ ಇವಾಗ್ಲೂ ಕೂಡ ಅವರು ಪಿ ಎಸ್ ಐ ಡ್ರೆಸ್ ಮೇಲೆ ಬಂದ್ರೆ ಖುಷಿನೇ ಬೇರೆ ಬಟ್ ನಾನ್ ಅನೂಪ್ ಸರ್ ಅವ್ರು ನೆನ್ಸ್ಕೊಂಡೆ ಅಂದ್ರೆ ಅವರು ಫಸ್ಟ್ ಟೈಮ್ ನನಗೆ ಒಂದು ಬ್ಲಾಕ್ ಟಿ ಶರ್ಟ್ ಕಲರ್ ಕಲರ್ ಟಿ ಶರ್ಟ್ ಒಂದ್ ಬ್ಯಾಗ್ ಹಾಕೊಂಡು ಅವ್ರೇನ್ ನನ್ಗೆ ಫಸ್ಟ್ ಮೀಟ್ ಆಗಿ ಸರ್ ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು ಸರ್ ಹೆಂಗ್ ನೋಟ್ಸ್ ಮಾಡ್ಬೇಕು ಅಂತ ನನಗೆ ಬಂದ್ ಕೇಳಿದ್ರಲ್ಲ ಅದೇ ಇನ್ನೂರು ನನಗೆ ನಿಮ್ ಹೆಸರು ನೆನ್ಸ್ಕೊಂಡ್ರೆ ಆ ಪಿಕ್ಚರ್ಸ್ ಇನ್ನು ಕೂಡ ನನ್ ಕಣ್ ಮುಂದೆ ಬರುತ್ತೆ ಸರ್ ಯಾವುದೇ ಸ್ಪರ್ಧಾರ್ಥಿಗಳಿರಲಿ ಸರ್ ಮೊದಲನೇದಾಗಿ ಗುರುಗಳಿಂದ ಏನ್ ಕೇಳ್ತೀವನಲ್ಲ ಅದನ್ನೆಲ್ಲ ಮನನ ಮಾಡ್ಕೊಂಡು ಅದನ್ನೇ ಫಸ್ಟ್ ಫಾಲೋ ಮಾಡ್ಬೇಕು ಸರ್ ಸೂಪರ್ ಸೂಪರ್ ಯಾಕಂದ್ರೆ ಸರ್ ಈ ಯಾಕಂದ್ರೆ ಸಣ್ಣ ಕಾಲಾವಧಿಯಲ್ಲಿ ಅಚೀವ್ ಮಾಡೋ ತುಂಬಾ ದೊಡ್ಡದಾಗಿರುತ್ತೆ ಸರ್ ಸಮಯ ಕಳೆದಂತೆ ಬರುವ ಪ್ರೆಷರ್ ತುಂಬಾ ಹಿರಿದಾಗಿರುತ್ತೆ ಸರ್ ಸೊ ಯಾರು ಬೇಗ ಮಾಡ್ಬೇಕಂತ ಇರ್ತಾರಲ್ಲ ಸೊ ಒಂದು ಮಾರ್ಗದರ್ಶಕನ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರ ಏನೇನ್ ಹೇಳ್ಕೊಡ್ತಾರೆ ಎಲ್ಲ ಕೇಳಬೇಕು ಬಟ್ ನಮ್ಗೆ ಬೇಕಾಗಿರೋದಷ್ಟೇ ನಾವು ಇಟ್ಕೊಳ್ಬೇಕಾಗುತ್ತೆ ಸರ್ ಸೂಪರ್ ಸೂಪರ್ ಸರ್ ಸೂಪರ್ ಈಗ ಸರ್ ಈಗಿನ ಸ್ಪರ್ಧಾರ್ಥಿಗಳಿಗೆ ಅಂದ್ರೆ ಈಗ ತಾನೇ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳಿಗೆ ಅವರಿಗೆ ನೀವು ಯಾವ ಸಲಹೆಗಳನ್ನು ನೀಡಲಿಕ್ಕೆ ಬಯಸ್ತೀರಿ ಸರ್ ಸರ್ ಇವರು ಪೊಲೀಸ್ ವಿಚಾರವಾಗಿ ಬಂದರೆ ಸರ್ ಪೊಲೀಸ್ ಇಲಾಖೆಯ ವಿಚಾರವಾಗಿ ಬಂದರೆ ಸರ್ ಮೊದಲನೇದಾಗಿ ಸಾಂಪ್ರದಾಯಿಕ ಪ್ರಶ್ನೆಗಳು ಅಂತ ಏನು ಇರ್ತಿದ್ನಲ್ಲ ಸರ್ ಅದರಿಂದ ದೂರ ಸಾಕಿ ಬಂದಿದ್ದಾರೆ ಸರ್ ಇವಾಗ ಏನಿದ್ರು ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ ಕೇಳ್ತಾ ಇದ್ದಾರೆ ಸಂವಿಧಾನವನ್ನೇ ನಾವು ಓದ್ಬೇಕಾದ್ರೆ ಇವಾಗಿನ ರಾಷ್ಟ್ರಪತಿ ಯಾರಂತ ಓದುವ ಬದಲು ರಾಷ್ಟ್ರಪತಿಗೆ ಇರುವ ವಿವೇಚನಾ ಅಧಿಕಾರವೇನು ರಾಷ್ಟ್ರಪತಿಗೆ ಇರುವ ಕರ್ತವ್ಯಗಳೇನು ಈ ತರವನ್ನ ನಾವು ಡೀಪ್ ಆಗಿ ಓದುವ ಸಂದರ್ಭ ಈಗ ಬಂದಿದೆ ಸರ್ ಮೊದಲ ಸಾಂಪ್ರದಾಯಿಕ ಕ್ವಶನ್ ಗಳೆಲ್ಲ ಬರೀ ರಾಷ್ಟ್ರಪತಿ ಯಾರು ಎಷ್ಟನೇ ರಾಷ್ಟ್ರಪತಿ ಎನ್ನುವ ಕ್ವಶನ್ ಗಳಿರ್ತಿದ್ವು ಇವಾಗ ರಾಷ್ಟ್ರಪತಿ ಹೇಗೆ ಚುನಾವಣೆಯಲ್ಲಿ ಆಯ್ಕೆಯಾಗುತ್ತ ಅಂತ ಕೇಳ್ತದೆ ಇದರಲ್ಲ ಅನಾಲಿಟಿಕಲ್ ಪ್ರಶ್ನೆ ಅಂತ ಏನ್ ಕರೀತಾರಲ್ಲ ಅದಕ್ಕೆ ನಾವು ತಯಾರಾಗಬೇಕಾಗಿದೆ ಸರ್ ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಸ್ಪರ್ಧಾರ್ಥಿಗಳು ಒಂದು ಪುಸ್ತಕವನ್ನ ಹಲವು ಬಾರಿ ಓದಬೇಕು ಒಂದು ಮತ್ತು ಓದಿದ್ದನ್ನ ಮನನ ಮಾಡಿ ನಾವೇ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡ್ಬೇಕು ಈ ತರ ಮಾಡಿದ್ರೆ ಏನಾಗುತ್ತೆ ರಾಷ್ಟ್ರಪತಿಗಳು ಈ ವಿವೇಚನಾ ಈ ವೀಟೋ ಪವರ್ ಯೂಸ್ ಮಾಡಿದ್ರೆ ಮುಂದೆ ಏನಾಗ್ಬಹುದು ಈ ವೀಟೋ ಪವರ್ ಯೂಸ್ ಮಾಡಿದ್ರೆ ಏನಾಗ್ಬಹುದು ಅಂತ ನಾವೇ ನಮ್ಗೆ ಪ್ರಶ್ನೆ ಹಾಕೊಳ್ಬೇಕು ನಮ್ಗೆ ಉತ್ತರ ಸಿಗುತ್ತದೆ ಕೆಲವೊಮ್ಮೆ ಬಾರಿ ಉತ್ತರಗಳು ಸಿಗೋದಿಲ್ಲ ಆವಾಗ ಗುರುಗಳಿಂದ ಮಾಹಿತಿಯನ್ನು ಪಡೆಯಬಹುದು ಸೂಪರ್ ಸೂಪರ್ ಈಗ ನೀವು ಪ್ರಚಲಿತ ಘಟನೆಗಳನ್ನು ಯಾವ ತರ ಹಿಡಿಯಾದ್ರಿ ಸರ್ ಯಾಕಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ಪಿ ಎಸ್ ಐಗೆ ನೋಡಿದಾಗ ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಪ್ರಚಲಿತ ಘಟನೆಗಳು ಯಾವ ತರ ಅಂದ್ರೆ ಸಬ್ಜೆಕ್ಟ್ ನ ಲಿಂಕ್ ಮಾಡಿ ಕೇಳ್ತಾ ಇದಾರೆ ಎಸ್ ಸರ್ ಹಾಗೆ ನೀವು ಯಾವ ತರ ರೆಡಿಯಾದ್ರಿ ಅದಕ್ಕೆ ಸರ್ ಇವಾಗ ಸರ್ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ಬೇಕಂತಂದ್ರೆ ಆಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಏನ್ ಕರೀತಾರಲ್ಲ ಸರ್ ಇವಾಗ ಇದರ ಮೂಲಕ ನಮ್ಮ ಕರ್ನಾಟಕದ 17 ಜನ ಶಾಸಕ
ನೆಟ್ ಸ್ಲೋ ಇದೆ ಅನ್ಸುತ್ತೆ ಅನೂಪ್ ಸರ್ ಅವರು. ಓ ಸರಿ ಓಕೆ ಸ್ನೇಹಿತರೆ, ಸ್ವಲ್ಪ ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ಟ್ರಕ್ ಆಗ್ತಾ ಇದೆ ಅನ್ಸುತ್ತೆ ಸರ್ ಅವರು, ಯಾಕಂದ್ರೆ ಅವರು ಇವಾಗ ಸೊ ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಅವರು, ಬಂದು ಸೊ ನೆಟ್ ಗೀಟ್ ಮೊಬೈಲ್ ನೆಟ್ ಕನೆಕ್ಟ್ ಮಾಡ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ನನಗೆ, ಸೊ ಕಾಲ್ ಮಾಡಿದ್ರು ಅಲ್ವಾ. ಎಸ್ ಮತ್ತೆ ಬಂದ್ರು ಸರ್ ಬಂದ್ರು. ಓಕೆ ಎಸ್ ಕನೆಕ್ಟ್ ಆಯ್ತು ಮತ್ತೆ. ಎಸ್ ಹೇಳಿ ಸರ್. ಸರ್ ಕೇಳಿಸ್ತಾ ಇದೆಯಾ? ಹಾ ಸರ್ ಕೇಳಿಸ್ತದೆ ಕೇಳಿಸ್ತದೆ, ಹೇಳಿ ಸರ್. ಸರ್ ನಿಮ್ಮ ಪ್ರಶ್ನೆ ಏನಂದ್ರೆ ಪ್ರಚಲಿತ ಘಟನೆಗಳನ್ನ ಹೇಗೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ಎಸ್ ಸರ್, ಇವಾಗ ಅದು ಒಂದು ಉದಾಹರಣೆ ಮೂಲಕ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಕರ್ನಾಟಕದಲ್ಲಿ 6 ತಿಂಗಳ ಹಿಂದೆ 17 ಶಾಸಕರನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಮೂಲಕ ಅಮಾನತುಗೊಳಿಸ್ತಾರೆ. ಸೊ ಪ್ರಶ್ನೆ ಹೆಂಗ್ ಬಂದಿತ್ತು ಅಂತಂದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಯಾವ ತಿದ್ದುಪಡಿ ಅವಕಾಶ ಮಾಡಿದೆ, ಸಂವಿಧಾನದ ಅವಕಾಶ ಮಾಡಿದೆ, ಅದು 52ನೇ ಸಂವಿಧಾನಕ ತಿದ್ದುಪಡಿ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದ ಕೂಡಲೇ ಪೇಪರ್ ಆ ಟಾಪಿಕ್ ನೋಡಿದ್ಕೊಳ್ಳಿ, ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಟಾಪಿಕ್ ಓದಿ ಫಸ್ಟ್ ಬುಕ್ಕಿ ಹೋಗ್ಬೇಕು. ಬುಕ್ ಅಲ್ಲಿ ಏನೇನ್ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಅವಕಾಶಗಳನ್ನ ನೀಡಿದ್ದಾರೆ ಅಥವಾ ಮಾಹಿತಿಯನ್ನ ನೀಡಿದ್ದಾರೆ ಅಂತ ನಾ ಎಲ್ಲ ಬರ್ದಿಟ್ಕೊಂಡಿದ್ದೆ ಸರ್. ಅದನ್ನ ಬರೆದು ಯಾವ ಸಂವಿಧಾನದ ವಿಧಿ ಅಥವಾ ತಿದ್ದುಪಡಿ ಮೂಲಕ ಮಾಡಿದ್ದಾರೆ, ಯಾರು ಮಾಡ್ತಾರೆ, ಈಗ ಸ್ಪೀಕರ್ಗೆ ಅಧಿಕಾರವನ್ನು ನೀಡಿದ್ದಾರೆ. ಸೊ ಅದನ್ನೆಲ್ಲ ನೀಟ್ ಆಗಿ ಬರ್ಕೊಳ್ತಿದ್ದೆ, ಮತ್ತೆ ಈ ತರ ಕ್ವಶನ್ ಯಾವಾಗಾದ್ರೂ ಕೇಳಿದಾರ ಅಂತಾನು ಸಹ ನೋಡಿರ್ತಿದ್ದೆ ಸರ್. ಈ ತರ ಪ್ರಚಲಿತ ಘಟನೆಗಳನ್ನ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗೆ ಲಿಂಕ್ ಮಾಡಿ ಓದ್ಬೇಕು, ಇದು ಕಡ ಖಂಡಿತ ನಿಜ ಸರ್. ಇತಿಹಾಸಕ್ಕೆ ಅಷ್ಟು ಪ್ರಚಲಿತ ಘಟನೆಗಳನ್ನು ಓದುವ ಅವಕಾಶ ಇರೋದಿಲ್ಲ, ಆದರೆ ಕ್ವಾಲಿಟಿ ಏನಂತ ಕರಿತೀವಿ ಸರ್, ಅದರಲ್ಲಿ ತುಂಬಾ ಅವಕಾಶಗಳಿವೆ ಸರ್. ಇತ್ತೀಚೆಗೆ ಬರುವ ಎಲ್ಲಾ ಕ್ವಾಲಿಟಿ ಕ್ವಶನ್ಸ್ ಪ್ರಚಲಿತ ಘಟನೆಗೆ ಸಂಬಂಧಿತವಾಗಿ ಬರುತ್ತೆ ಸರ್. ಎಸ್ ಎಸ್ ಹೌದು ಸರ್, ಸೂಪರ್, ಹೌದು ಸರ್, ಅದೇ ಹಂಗೆ ಓದ್ಬೇಕು. ಓಕೆ ಸರ್, ಇವಾಗ ಫಸ್ಟ್ ಪೇಪರ್ಗೆ ಯಾವ ತರ ಪ್ರಿಪರೇಷನ್ ಮಾಡಿದ್ರಿ ನೀವು? ಸರ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಮೊದಲನೇ ಪತ್ರಿಕೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸರ್. ನನಗೆ ನನ್ನ ಸ್ಕೋರ್ ಸರ್ ಬಂದು 37 ಸರ್ 50ಕ್ಕೆ. ಸೊ ಸರ್ ಎಲ್ಲೋ ಒಂದ್ ಕಡೆ ಈ ಪತ್ರಿಕೆ ಒಂದಿಂದಲೇ ನಾನು ಲಿಸ್ಟ್ ಒಳಗೆ ಇದೆಯಾ ಅಂತ ನಾನು ಭಾವಿಸಿದ್ದೇನೆ ಸರ್. ಸರ್ ಸರ್ ನಾನು ಪತ್ರಿಕೆ ಒಂದು ಹೆಂಗೆ ನಾನು ಪ್ರಿಪರೇಷನ್ ಆದೆ ಅಂದ್ರೆ ಸರ್, 2016ರಲ್ಲಿ ಹೇಗ್ ಕೇಳ್ತಿದ್ರು ಅಂದ್ರೆ, ಪಿ ಎಸ್ ಐ ಹುಡುಗರೆಲ್ಲ ಯಾವ ಕ್ವಶನ್ ಬರ್ಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ರು ಸರ್. ಉದಾಹರಣೆಗೆ GST ಬರುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ರು 2018ರ ಆಚೆಗೆ. ನಮ್ ಬ್ಯಾಚ್ಗೆಲ್ಲ ಪ್ರಿಡಿಕ್ಟ್ ಮಾಡಕ್ ಆಗದೆ ಲೆವೆಲ್ ಅಲ್ಲಿಗೆ ಕ್ವಶನ್ ಗಳು ಆ ಮೊಮೆಂಟ್ ಅಲ್ಲಿ ಬರುತ್ತೆ, ನಾವು ಅಲ್ಲೇ ಆನ್ಸರ್ ನ ರೆಡಿ ಮಾಡೋ ಒಂದು ಚಾಕಚಕ್ಯತೆ ಇರ್ಬೇಕು ಸರ್ ನಮ್ಗೆ. 2019-20ರಲ್ಲಿ ಇವಾಗ ನಮ್ದು ಎಕ್ಸಾಮ್ ನಾವು ತೆಗೆದುಕೊಂಡ್ರೆ ಹೆಂಗ್ ಕೇಳಿದ್ದಾರೆ ಅಂತಂದ್ರೆ, ಸಾಮಾಜಿಕ ಮಾಧ್ಯಮ ಅಥವಾ ಸಾಮೂಹಿಕ ಮಾಧ್ಯಮ ಇನ್ ಗುಡ್ ಗವರ್ನೆನ್ಸ್ ಅಂತ ಕೇಳಿದ್ದಾರೆ ಸರ್. ಉತ್ತಮ ಆಡಳಿತದಲ್ಲಿ ಸಾಮೂಹಿಕ ಮಾಧ್ಯಮ ಅಂತ ಕೇಳಿದ್ದಾರೆ. ಹಲವು ವಿದ್ಯಾರ್ಥಿಗಳು ಉತ್ತಮ ಇದು ಉತ್ತಮ ಆಡಳಿತವನ್ನೇ ಮರೆತು ಬರೀ ಸಾಮೂಹಿಕ ಮಾಧ್ಯಮ. ಸೊ ಈ ತಪ್ಪುಗಳನ್ನ ಮಾಡ್ಬೋದು ಸರ್. ಫಸ್ಟ್ ಆ ಕ್ವಶನ್ ಏನ್ ಕೇಳ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಬೇಕು. ಸೊ ನಾನು ಇಂಟರ್ನೆಟ್ ಸ್ಪೇಸ್ ಮತ್ತೆ ಸೈಬರ್ ಕ್ರೈಮ್ ಬಗ್ಗೆ ಇದಿತ್ತು ಸರ್. ಸೊ ನಾ ಹೆಂಗ್ ಲಿಂಕ್ ಮಾಡಿದೆ ಅಂತ ಹೇಳ್ತೀನಿ ಸರ್. ಇಂಟರ್ನೆಟ್ ಸ್ಪೇಸ್ ಮತ್ತೆ ಸೈಬರ್ ಕ್ರೈಮ್ ಇದ್ದಾಗ ಕೇರಳ ಗವರ್ಮೆಂಟ್ ಹೈಕೋರ್ಟ್ ಏನ್ ಹೇಳಿತ್ತಂದ್ರೆ, ಆಕ್ಸೆಸ್ ಟು ದ ಇಂಟರ್ನೆಟ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಅಂತ ಅಂದಿತ್ತು ಸರ್. ಅದನ್ನ ಅಳವಡಿಸ್ಕೊಂಡಿದ್ದೆ. ಇದನ್ನ ಅಳವಡಿಸ್ಕೊಳ್ಳೋದು ಹೇಗ್ ಸಾಧ್ಯ ಅಂತಂದ್ರೆ, ಪ್ರಜಾವಾಣಿ ಮತ್ತು ವಿಜಯವಾಣಿ ಪೇಪರ್ ನ ಡೈಲಿ ಓದ್ತಾ ಇದೆ ಸರ್. ಸೊ ಸರ್ ಎಕ್ಸಾಮಿನರ್ ಪೇಪರ್ ನ ಓದ್ತಾ ಇರ್ತಾರೆ, ನಾವು ಈ ತರ ಪಾಯಿಂಟ್ಸ್ ಗಳನ್ನ ಬರೆದುಕೊಳ್ಳೆ ಅವ್ರಿಗೆ ಲಿಂಕ್ ಆಗುತ್ತೆ. ಓ ನಾ ಅನ್ಕೊಂಡಂಗೆ ಇವ್ರು ಬರ್ದಿದ್ದಾರ ಅಂತ ಖುಷಿ ಆಗುತ್ತೆ, ನಮಗ ಮಾರ್ಕ್ಸ್ ಬರುವ ಸಂಭವನೀಯನು ಹೆಚ್ಚಿರುತ್ತೆ ಸರ್. ಸೂಪರ್, ಹೌದು ಸರ್, ನಿಜ ಸರ್. ಮತ್ ಯಾವುದೇ ಸರ್ ಪೇಪರ್ ಒನ್ ಅಲ್ಲಿ ಅದು ಎಸ್ಪೆಷಲಿ ಎಸ್ ಎ ಪ್ರಬಂಧದಲ್ಲಿ ನಾವು ಯಾವುದೇ ಪ್ರಬಂಧವನ್ನ ಮೊದ್ಲೇ ರೆಡಿ ಆಗಿರ್ಬಾರ್ದು ಸರ್. ಎಲ್ಲಾ ಪ್ರಬಂಧ ಬಗ್ಗೆ ನಾಲೆಜ್ ಅಥವಾ ಏನ್ ಜ್ಞಾನ ಅನ್ನಿರುತ್ತೋ ಅದನ್ನೆಲ್ಲ ಪಡೆದುಕೊಂಡಿರ್ಬೇಕು. ಹೇಗೆ ಪಡೆದುಕೊಂಡಿರೋದು ಅಂತ ಅಂದ್ರೆ, ಮೊದಲನೇದಾಗಿ ಪತ್ರಿಕೆಗಳ ಮೂಲಕ ನಾವು ಪಡೆದುಕೊಂಡು, ಇದೇ ಮೇನ್ ಸೋರ್ಸ್. ಪತ್ರಿಕೆಯಲ್ಲಿ ಬಂದಿರುವ ಎಲ್ಲಾ ಎಡಿಟೋರಿಯಲ್ ಪಾಯಿಂಟ್ಸ್ ಗಳನ್ನ ನಾ ಕಲೆಕ್ಟ್ ಮಾಡಿ ಒಂದ್ ಕಡೆ ಬರೆದಿಟ್ಕೊಂಡಿರ್ತೀನಿ ಸರ್. ಸೊ ಇವಾಗ ಮತ್ತೊಂದ್ರೆ ಹೊಸ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ, UN ರಿಫಾರ್ಮ್ಸ್ ಬಗ್ಗೆ, ವಿಶ್ವಸಂಸ್ಥೆಯ ಸುಧಾರಣೆ ಬಗ್ಗೆ ಹೆಚ್ಚಿನ ಮಾತುಕತೆ ನಡೀತಾ ಇದೆ. ಸೊ ವಿಶ್ವಸಂಸ್ಥೆ ಸುಧಾರಣೆ ಬಗ್ಗೆ ಒಂದು ಕ್ವಶನ್ ಆಗ್ಬಹುದು ಸರ್, ಅದಕ್ಕೆ ಅವಕಾಶಗಳಿದೆ ಅಂತ ನಮ್ಮಲ್ಲಿ ಬರಬೇಕು ಮೊದ್ಲು. ಆಯ್ತು ಸರ್, ಈ ತರದ ಸೊ ನಾ ಅದೇ ಹೇಳ್ತೀನಿ, ಸಾಂಪ್ರದಾಯಿಕ ಎಸೆಗಳನ್ನ ಪ್ರಿಪೇರ್ ಆಗುವ ಬದಲು ಮೊದಲು ಯಾವ ಎಸೆ ಕೇಳಿದ್ದಾರೆ, ಸೊ
ಇಂದಿನ ಪ್ರಸ್ತುತತೆಗೆ ನಾವು ಹೆಂಗ್ ಅದನ್ನ ಬರಿಬೇಕು ಅಂತ ನಾವು ತಿಳ್ಕೊಳ್ಬೇಕು ಸರ್. ಇದು ಪತ್ರಿಕೆ ಒಂದೇನ ಪ್ರಬಂಧದ ಭಾಗ ಸರ್, 20 ಮಾರ್ಕ್ಸ್ ಗಳಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಪಡಿಬೇಕಂದ್ರೆ ಹೊಸ ಹೊಸ ಪ್ರಚಲಿತ ಘಟನೆಗಳನ್ನ ಹಾಕ್ಬೇಕು ಸರ್. ನೀವು ಬೇರೆ ಪ್ರಚಲಿತ ಘಟನೆಗಳ ಯಾವ ತರ ಕೇಳ್ಬೋದು ಅಂತ ಟೀಚ್ ಮಾಡ್ತಾ ಇರ್ತಿಲ್ಲ ಸರ್, ಅದರಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬಹುದು ಸರ್. ಅದು ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಸರ್, ಕೇರಳ ಹೈಕೋರ್ಟ್ ಹೇಳಿದ ನಾ ಹೆಂಗ್ ಎಕ್ಸಾಮ್ ಅಲ್ಲಿ ಅಳವಡಿಸ್ಕೊಂಡೆ ಅಂತ. ಅದು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ಅದು ಆಯ್ತು, ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಯಾಕಂದ್ರೆ ಆರ್ಟಿಕಲ್ 19 ಅಂತಾನೆ ಹೇಳ್ಬಿಟ್ರು ಅವರು, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಫ್ರೀಡಮ್ ಆಗ್ತದೆ. ಸೊ ಅದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಇಸ್ ಬೆಟರ್. ಹಾ ಸರ್, ಎಸ್ ಸರ್, ಇವಾಗ ಮತ್ತೆ ಸೈಬರ್ ಅಪರಾಧಗಳು ನಡೀತಾ ಇದಾವೆ. ಸೈಬರ್ ಅಪರಾಧ ಬಗ್ಗೆ ನಮ್ ಸ್ಟೇಟ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ, ಸೊ ಮತ್ತೆ ಎಲ್ಲ ಸಹಕಾರದಿಂದ ನಾವೇನ್ ಮಾಡ್ತಿದೀವಿ, ಅದನ್ನೆಲ್ಲ ಡೈವರ್ಸಿಟಿ, ಆ ವೈವಿಧ್ಯತೆ ಅನ್ನೋದು ಏನ್ ಇರುತ್ತಲ್ಲ ಸರ್, ಅದನ್ನ ನಾವು ಎಸ್ಟೆಗಳನ್ನು ಕೊಡುವುದನ್ನು ಮಾಡ್ಬೇಕು ಸರ್. ಸರ್, ಆ ಮೊನೊಟಿಸಮ್ ಅನ್ನ ಕೊಟ್ರೆ ಅವರಿಗೆ ಇಷ್ಟ ಆಗಲ್ಲ ಸರ್, ವೈವಿಧ್ಯತೆಯನ್ನ ಕೊಡ್ಬೇಕು. ಹಲವಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಮೇಲೆ ರಾಜಕೀಯವಾಗಿ ಹಲವಾರು ಆಂಗಲ್ ಗಳಲ್ಲಿ ನಾವು ತಂದು ಇಡ್ಬೇಕು. ಈವನ್ ಅಂತಾರಾಷ್ಟ್ರೀಯವಾಗೂ ನಾವು ಕನೆಕ್ಟ್ ಮಾಡ್ಬೋದು, ಯಾಕಂದ್ರೆ ಈಗ ಬರುವ ಎಲ್ಲಾ ಅಪರಾಧಗಳು ಸಾಮಾಜಿಕ ಪಿಡುಗಾಗಿ ಈ ಗಡಿಗಳನ್ನ ಮೀರಿ ಸಾಗುತ್ತೆ ಅಲ್ಲ ಸರ್. ಸೊ ಎಲ್ಲಾರು ಕೋಆಪರೇಷನ್ ಬೇಕು, ಈ ತರದೆಲ್ಲ ನಾವು ಒಂದು ಸಿದ್ಧತೆಯನ್ನ ನಡೆಸಬೇಕಾಗುತ್ತೆ ಸರ್. ಪ್ರಬಂಧ ಇಲ್ಲ ಹೇಳಿ ಸರ್, ನಿಮ್ಗೆ ಪ್ರಬಂಧ ರೆಡಿ ಆಗಬೇಕು ಅಂದ್ರೆ, ಈಗ ನಾವು ಕಾಮನ್ ಆಗಿ ನೋಡ್ತಾ ಇದೀನಿ ಸರ್ ಅಲ್ವಾ, ಇವಾಗಿನ ಹುಡುಗರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಹೆಂಗಿದೆ ಅಂದ್ರೆ, ನಾನು ಗಮನಿಸಿದ ಹಾಗೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಯಾವ್ದೊಂದು ಪ್ರಬಂಧ ಬುಕ್ಸ್ ತಗೋತಾರೆ, ಅದನ್ನ ಬಯ ತಗೊಂಡು ಕುಂದಿರ್ತಾರೆ. ಕೊಟೇಶನ್ ಕೂಡ, ಕೊಟೇಶನ್ ಕೂಡ ಬುಕ್ಸ್ ಅಲ್ಲಿ ಇದೇ ಕೊಟೇಶನ್. ಸೊ ಆ ತರ ನಂದು ಆ ತಪ್ಪನ್ನ ಯಾರು ಮಾಡಬಾರ್ದು ಅಂತ ಹೇಳಿದ್ರು. ಇವಾಗ 5 ಜನ ಬರ್ದಿರ್ತಾರೆ ಸರ್, ಯಾರು ಮೇಧಾವಿಗಳು 5 ಎಸ್ಸೆಗಳನ್ನ ಬರ್ದಿರ್ತಾರೆ. ನಮ್ ಪಿ ಎಸ್ ಐ ಹುಡುಗರು ಏನ್ ಮಾಡ್ತಾರೋ ಅಂತಾರೆ, ಆ 5ಗಳನ್ನು ಬಯಟಾಕ್ ಹೋಗ್ತಾರೆ ಸರ್. ಬರೀ ನಾನು ಆ 5 ಸರ್, ಇವತ್ತು ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಯಿಂದ ಆ 5 ಎಸ್ಸೆ ಬರೀ ನನ್ಗೊಬ್ಬನಿಗೆ ಸಿಗ್ತಾ ಇಲ್ಲ, ಎಲ್ಲಾ 10,000 ಪಿ ಎಸ್ ಐ ಹುಡುಗರಿಗೆ ಸಿಕ್ಕಿರುತ್ತೆ. ಅವರು ಅದೇ ರಿಫ್ಲೆಕ್ಟ್ ಮಾಡ್ತಾರೆ ಪೇಪರ್ ಅಲ್ಲಿ. ಸೊ ಪೇಪರ್ ಕರೆಕ್ಷನ್ ಮಾಡೋರಿಗೆ ಏನಪ್ಪ ಎಲ್ಲ ಒಂದೇ ತರ ಎಸ್ಸೆಗಳನ್ನ ಬರ್ದಿದ್ದಾರೆ ಅನ್ನುವ ಒಂದು ಅನುಭವ ಬರುತ್ತೆ. ಅದನ್ನ ನಾವು ಹೋಗಲಾಡಿಸ್ಬೇಕಂತಂದ್ರೆ ನಮ್ದು ಯುನಿಕ್ನೆಸ್ ಅನ್ನ ನಾವು ಎಕ್ಸಾಮ್ ಅಲ್ಲಿ ತೋರಿಸಬೇಕಾಗತ್ತೆ ಸರ್. ಆ ಯುನಿಕ್ನೆಸ್ ನಿನ್ನ ಹೇಗೆ ತೋರಿಸುದು ಅಂತಂದ್ರೆ, ನಾವು ಈ ತರ ಪೇಪರ್ ಗಳಲ್ಲಿ ತಂದಿರೋ ಸರ್, ಇದು ನನ್ನ ಅತಿಶಯೋಕ್ತಿ ಅಲ್ಲ, ನಾನು ಈ ಎಕ್ಸೆಸ್ ಟು ಇಂಟರ್ನೆಟ್ ಇಸ್ ಅ ಬೇಸಿಕ್ ಫಂಡಮೆಂಟಲ್ ರೈಟ್ ಅಂತ ಯಾರು ಆಡ್ ಮಾಡಿ ಇಲ್ದೇ ಇರ್ಬೋದು, ಆ ತರನ ಆಡ್ ಮಾಡ್ಬಿಟ್ಟೆ. ಸೊ ಅವ್ರಿಗೆ ಒಂಥರ ಓ ಏನು ಮಾಡಿದಾರಲ್ಲ ಅಂತ ಅಂತ ಒಂದು ಒಂದು ಖುಷಿ ಆಗತ್ತೆ. ಸೊ ಅದರಿಂದ ನಮ್ಮ ಇದು ಸಾಗತ್ತೆ ಸರ್. ನಿಜ ನಿಜ ಸರ್. ಈಗ ಇನ್ನೊಂದು, ಒಬ್ಬ ವ್ಯಕ್ತಿ ಎಸ್ಸೆ ರೆಡಿ ಆಗ್ಬೇಕಂದ್ರೆ ಆತನಿಗೆ ಎಕನಾಮಿ ಗೊತ್ತಿರ್ಬೇಕು, ಜಿಯೋಗ್ರಫಿ ಗೊತ್ತಿರ್ಬೇಕು, ಪೊಲಿಟಿ ಗೊತ್ತಿರ್ಬೇಕು ಸರ್. ಮುಖ್ಯವಾಗಿ ಎಸ್ ಸರ್, ಸರ್ ಸಂವಿಧಾನ ಅನ್ನೋದು ಇದೆಯಲ್ಲ ಸರ್, ಎಲ್ಲಾ ಕಡೆ ಆಡ್ ಮಾಡ್ಬೋದು ಸರ್. ವಿಧಿ ಇರ್ಬೋದು, ಆರ್ಟಿಕಲ್ಸ್, ಯಾವ ತಿದ್ದುಪಡಿ ಏನೇ ಬಂದ್ರು ಅದನ್ನ ಆಡ್ ಮಾಡ್ಬೋದು. ಸೊ ಸಂವಿಧಾನವನ್ನ ನಾವು ನೆನ್ಪಿಟ್ಕೋಬೇಕು, ಈ ತರ ಎಸ್ಸೆ ಬಂತಂದ್ರೆ ಸಂವಿಧಾನ ಆಡ್ ಮಾಡ್ಬೇಕು. ಇವಾಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಬಂದ್ರು ನಾವು TPSP ಮತ್ತೆ ಫಂಡಮೆಂಟಲ್ ಡ್ಯೂಟಿ, ಮೂಲಭೂತ ಕರ್ತವ್ಯಗಳು ಮತ್ತೆ ರಾಜ 48 ಮತ್ತೆ 51 ಇದರಲ್ಲಿ ನಾವು ಆಡ್ ಮಾಡ್ಬೋದಲ್ವಾ ಸರ್. ನಮ್ಮ ಪರಿಸರವನ್ನ ರಕ್ಷಣೆ ಮಾಡ್ಬೇಕಾಗದು ಎಲ್ಲರೂ ಮೂಲಭೂತ ಕರ್ತವ್ಯ ಅಂತ ಹೇಳ್ಬೋದಲ್ಲ. ಸೊ ಅದನ್ನ ಹೇಳುವಂತ ನಾವ್ ಆಗ್ಬೇಕು. ಎಸ್ ಎಸ್, ಸೂಪರ್ ಸರ್. ನಿಜ, ಯಾಕಂದ್ರೆ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ ಸರ್, ನಾನು ಕೂಡ ಎಸ್ಸೆ ಕ್ಲಾಸ್ ಮಾಡ್ತೀನಿ, ಪಿ ಎಸ್ ಹುಡುಗರಿಗೆ ಎಸ್ಸೆ ಕ್ಲಾಸ್ ಮಾಡ್ತೀನಿ ಇಲ್ಲಿ ಧಾರವಾಡದಲ್ಲಿ. ಏನಾಗಿದೆಪ್ಪ ಅಂದ್ರೆ, ನಾನು ಗಮನಿಸ್ತಾ ಇದ್ದೀನಿ ಕ್ವಶನ್ಸ್ ಹೆಂಗ್ ಬರ್ತಾ ಇದ್ರೆ, ಆಲ್ಮೋಸ್ಟ್ ಪೊಲಿಟಿಕ್ಸ್ ರಿಲೇಟೆಡ್ ಬರ್ತಾ ಇದೆ, ಬರ್ತಾ ಇದೆ. ಎಸ್ ಸರ್, ಎಥಿಕ್ಸ್ ಪಾಲಿಟಿಕ್ಸ್ ಸರ್. ಇವಾಗ ನೋಡಿ, ಸಾಮೂಹ್ಯ ಮಾಧ್ಯಮ ಅಂತ ಕೇಳಿದ್ರು, ಅದ್ರ ಜೊತೆಗೆ ಮತ್ತೊಂದು ಲಿಂಕ್ ಬಿಟ್ರು ಏನಂತಂದ್ರೆ ಗುಡ್ ಗವರ್ನೆನ್ಸ್. ಇಲ್ಲಿ ಹುಡುಗರು ಸಾಮೂಹಿಕ ಮಾಧ್ಯಮ ಬರ್ದ್ರು, ಗುಡ್ ಗವರ್ನೆನ್ಸ್ ಏನಂದ್ರೆ, ಗುಡ್ ಗವರ್ನೆನ್ಸ್ ಅಂದ್ರೆ ಇವಾಗ ನಮ್ ಶಾಸಕಾಂಗ, ಕಾರ್ಯಾಂಗ, ಇವನ್ ನ್ಯಾಯಾಂಗನು ಗುಡ್ ಗವರ್ನೆನ್ಸ್, ನಮ್ ಪೊಲೀಸ್ ಇಲಾಖೆನು ಗುಡ್ ಗವರ್ನೆನ್ಸ್, ಇವರೆಲ್ಲರನ್ನು ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ. ಸೊ ಇವರೆಲ್ಲ ಹೆಂಗ್ ಕನೆಕ್ಟೆಡ್ ಅಂದ್ರೆ ಸಂವಿಧಾನಕ್ಕೆ ಕನೆಕ್ಟೆಡ್. ಇವಾಗ ನಮಗೆಲ್ಲರಿಗೂ ಒಂದು ಸಂವಿಧಾನ ಹೆಂಗೆ ಅಂತಂದ್ರೆ ಸರ್, ಒಂದು ಧಾರ್ಮಿಕ ಗ್ರಂಥ ಇದ್ದಂಗೆ ಸರ್. ಇವಾಗ ಹಿಂದೂಗಳಿಗೆ ಭಗವದ್ಗೀತೆ, ಸಿಖ್ಖರಿಗೆ ಗುರು ಗ್ರಂಥ ಸಾಹಿಬ್, ಹಿಂಗೆ ನಮ್ಗೆ ಒಂದು ಸಂವಿಧಾನ ಧಾರ್ಮಿಕ ಗ್ರಂಥ ಇದೆ. ಸೊ ನಾವ್ ಏನೇ ಬರೆದ್ರು ಧಾರ್ಮಿಕ ಗ್ರಂಥಕ್ಕೆ ಲಿಂಕ್ ಮಾಡಿ ಬರೀಬಹುದು ಅಂತ ಹೇಳಕ್ ಇಷ್ಟ. ಎಸ್ ಎಸ್, ನಿಜ ನಿಜ. ನೀವೇನ್ ಮಾತು ಹೇಳಿದ್ರಲ್ಲ, ಇದು ಸ್ಪಷ್ಟವಾಗಿ 100% ರೈಟ್. ಯಾಕಂದ್ರೆ, ಸೊ ನೀವ್ ಏನೇ ಹೋಗಿ ಏನೇ ಬರೀರಿ, ಆದ್ರೆ ಭಾರತ ಸಂವಿಧಾನ ನಾಲೆಜ್ ಇದ್ರೆ ಮಾತ್ರ ಆತ ಪಿ ಎಸ್ ಐ ಎಸ್ ಎಲ್ಲಿ ಆತ ಕ್ರ್ಯಾಕ್ ಮಾಡ್ಬಹುದು. ಎಸ್ ಸರ್, ಇವಾಗ ಸರ್ ಇವಾಗ ಇಸ್ರೋ ಬಂತು ಸರ್. ಸೊ ಇವಾಗ ಮೂಲಭೂತ ಕರ್ತವ್ಯಗಳಲ್ಲೂ ಸೈಂಟಿಫಿಕ್ ಟೆಂಪರ್ ನ ಬೆಳೆಸ್ಕೊಬೇಕಂತ ಹೇಳುತ್ತೆ, ಕನೆಕ್ಟ್ ಮಾಡ್ಬೋದಲ್ಲ ಸರ್. ಸೊ ಈ ತರ ವಿಜ್ಞಾನ ಬಂದ್ರೂ ಸಹ ನಾವು ಸಂವಿಧಾನ ಕನೆಕ್ಟ್ ಮಾಡ್ಬೋದು ಅಂದ್ರೆ, ಎಲ್ಲದೂ ಸಂವಿಧಾನದ ಕೆಳಗಡೆನೆ ಇದೆ ಅಂತ ಹೇಳಲು ಇಷ್ಟಪಡ್ತೀನಿ ಸರ್. ಸೊ ಬರೀ ಸಂವಿಧಾನ ಅಷ್ಟೇ ಅಲ್ಲ, ಇವಾಗ ಇತಿಹಾಸ, ಆದ್ರೆ
ಸರ್ ನನ್ನ ಇದನಿಸಿಕೆ ಸರ್ ಇತಿಹಾಸ ಜಿಯೋಗ್ರಫಿ ಇವೆಲ್ಲ ಇದೆ ಬಟ್ ಸಂವಿಧಾನದಷ್ಟು ನಮ್ಗೆ ಹೆಲ್ಪ್ ಆಗದ್ ಯಾವುದು ಇಲ್ಲ ಸರ್ ಎಸ್ ಎಸ್ ನಿಜ 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 ಕರೆಕ್ಟ್ ಸಂವಿಧಾನ ಪತ್ರಿಕೆ ಎರಡಲ್ಲೂ ತುಂಬಾ ದುಡಿಸ್ಕೊಳತ್ತೆ ಪತ್ರಿಕೆ ಒಂದರಲ್ಲೂ ತುಂಬಾ ದುಡಿಸ್ಕೊಳತ್ತೆ ಪ್ರಬಂಧವಾಗಿ ಪ್ರಬಂಧ ವಿಚಾರ ಸೂಪರ್ ಸೂಪರ್ ಗುಡ್ ನೆಕ್ಸ್ಟ್ ಬರೋದು ಸರ್ ಟ್ರಾನ್ಸ್ಲೇಷನ್ ಸರ್ ಸರ್ ಟ್ರಾನ್ಸ್ಲೇಷನ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ನಾನ್ ಏನ್ ಮಾಡ್ತಿದ್ದೆ ಸರ್ ನೋಟಿಫಿಕೇಶನ್ ಆ ದಿನದಿಂದ ನಾನ್ ದಿನ ಡೈಲಿ 10 ಕನ್ನಡ 10 ಇಂಗ್ಲಿಷ್ ವರ್ಡ್ಸ್ ಕಲಿತಾ ಹೋಗ್ತಿದ್ದೆ ಸರ್ ಕಲಿತಾ ಹೋಗ್ತಿದ್ದೆ ಅಂದ್ರೆ ಏನಂದ್ರೆ ಅದಕ್ಕೆ ಅಂತ ಒಂದು ಸಪರೇಟ್ ಪುಸ್ತಕ ಇಟ್ಟಿದೆ ಸರ್ ಸರ್ ಒಂದ್ ಹೇಳ್ಬೇಕಂತಂದ್ರೆ ಇವಾಗ ನಾವು ಸಿಂಪಲ್ ಗೋಯಿಂಗ್ ಹೋಗುವುದೇ ಅಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಬರೆಯಕ್ಕಾಗಲ್ಲ ಸರ್ ಇವಾಗ ಅವ್ರಿಗೆ ಒಂದ್ ಇವಾಗ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಕರೆದ್ಬಿಡ್ತಾರೆ ಸರ್ ಫಸ್ಟ್ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗಿರೋದು ಡೆಮೋಗ್ರಫಿಕ್ ಡಿವಿಡೆಂಟ್ ಈಸ್ ಅಂತ ಸ್ಟಾರ್ಟ್ ಆಗುತ್ತೆ ಸರ್ ನಾವ್ಗೆ ಜನಸಂಖ್ಯೆ ಬಹುಳತೆ ಅಂತ ಹೇಳಿಲ್ಲ ಅಂತಂದ್ರೆ ಹೋಲ್ ಪ್ರಿಸೈಸ್ ಹೋಲ್ ಟ್ರಾನ್ಸ್ಲೇಷನ್ ವೇಸ್ಟ್ ಆಗ್ಬಿಡುತ್ತೆ ಸರ್ ಈ ತರ ವರ್ಡ್ ಗಳು ಫಾರ್ ಎಕ್ಸಾಂಪಲ್ ಹಿಂಗ್ ಕೇಳಿರ್ತಾರೆ ಸರ್ ಡೆಮೋಕ್ರೆಟಿಕ್ ಅಂತ ಕೇಳಿರ್ತಾರೆ ಇದು ನಾವು ಓದಿರ್ತೀವಿ ಪ್ರಜಾಸತ್ತಾತ್ಮಕ ಅಂತ ಬಟ್ ಎಕ್ಸಾಮ್ ಸೆಂಟ್ರಲ್ ಬರದೇ ಇಲ್ಲ ಸರ್ ಎಕ್ಸಾಮ್ ಸೆಂಟ್ರಲ್ ಬರಬೇಕು ಅಂದ್ರೆ ನಾವು ಮೊದ್ಲೇ ಮನೆಯಲ್ಲಿ ಓ ಡೆಮೋಕ್ರೆಟಿಕ್ ಏನಂತಾರೆ ಓ ಸೋಷಿಯಲಿಸ್ಟಿಕ್ ಸಮಾಜವಾದಿ ಅಂತ ಅಂತಾರೆ ಅಂತ ಮೊದ್ಲೇ ಮನನ ಮಾಡಿರ್ಬೇಕು ಸರ್ ಮೊದ್ಲೇ ಮನನ ಮಾಡ್ಬೇಕಂದ್ರೆ ಸರ್ ನಾನು ಅದಕ್ಕೆ ಅಂತ ಸಪರೇಟ್ ಆಗಿ ಒಂದು ಬುಕ್ ಇಟ್ಟು ಡೈಲಿ 10 ವರ್ಡ್ಸ್ ಕಲ್ತಿದ್ದೆ ಸರ್ ಅದನ್ನ ವಿವಿಧ ರಂಗಗಳಿಂದ ತಗೊಂತಿದ್ದೆ ಓಕೆ ಸ್ಪೋರ್ಟ್ಸ್ ಆಮೇಲೆ ಅಂದ್ರೆ ಸ್ಪೋರ್ಟ್ಸ್ ಏನ್ ಕರೀತಾರೆ ಕ್ರೀಡೆ ಅಂತ ಕರೀತಾರೆ ಓಕೆ ಓಕೆ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಶಿಶು ಮರಣ ದರ ಈ ತರದೆಲ್ಲ ಏನ್ ನ್ಯೂಸ್ ಅಲ್ಲಿ ಬರ್ತಿತ್ತಲ್ಲ ಅದನ್ನ ತೆಗೆದುಕೊಂಡು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಕನ್ನಡದಿಂದ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ತದೆ ಸೊ ಇದರಿಂದ ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗದ ಜನರು ಏನ್ ಹೇಳ್ತಾರೆ ಅಂತ ಸರ್ ಸ್ವಲ್ಪ ಇಂಗ್ಲಿಷ್ ಕಷ್ಟ ಅನ್ನುವ ಜನರೆಲ್ಲ ಇದ್ದಾರೆ ಅಂತವ್ರು ಈ ತರ ಮಾಡಬಹುದು ಸರ್ ಡೈಲಿ 10 ವರ್ಡ್ಸ್ ನ ಇಂಗ್ಲಿಷ್ ಪ್ಲಸ್ ಕನ್ನಡ ಎರಡು 10 ವರ್ಡ್ಸ್ ಕಲ್ತು ಒಂದ್ ಪುಸ್ತಕ ಮಾಡಿ ಪುಸ್ತಕದೊಳಗೆ ಎಕ್ಸಾಮ್ ಪತ್ರ ಬರ್ತಾ ಇದ್ದಂಗೆ ನಾವ್ ಏನೇನ್ ಬರ್ತಿದೀವಿ ಅಂತ ಮತ್ತೊಂದ್ಸಲ ನೋಡ್ಕೊಂಡು ಹೋಗ್ಬೋದು ಸೂಪರ್ 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 ಓಕೆ ಸರ್ ಟ್ರಾನ್ಸ್ಲೇಷನ್ ಇದ್ರ ಬಿಟ್ಟು ಮತ್ ನಾ ಏನು ಮಾಡಿಲ್ಲ ಸರ್ ಮತ್ ಬರಿಬೇಕಾದ್ರೆ ಲೈಕ್ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಸರ್ 3-4 ಪ್ಯಾರಾಗ್ರಾಫ್ ಇರುತ್ತೆ ಸರ್ ಈ ಟ್ರಾನ್ಸ್ಲೇಷನ್ ಸೊ ನಾವು ನೆನ್ಪಿಟ್ಕೊಬೇಕು 3-4 ಪ್ಯಾರಾಗ್ರಾಫ್ ಅಲ್ಲೇ ಅಷ್ಟು ಬರಿಬೇಕು ಅಂತ ಸೊ ಒಂದೊಂದ್ ಬಾರಿ ಏನಾಗ್ಬಿಡುತ್ತೆ ಅಂದ್ರೆ ಸರ್ ಡಿಫಿಕಲ್ಟ್ ಲೆಟರ್ಸ್ ಇದಿರುತ್ತೆ ಸರ್ ಅಂದ್ರೆ ಡಿಫಿಕಲ್ಟ್ ವರ್ಡ್ಸ್ ನ ಅದನ್ನ ಒಂದೊಂದ್ ಟೈಮ್ ಅಡ್ರೆಸ್ ಮಾಡಕ್ಕಾಗಲ್ಲ ಹಾಗಂತ ಯಾರು ಧೈರ್ಯ ಕಳೆದುಕೊಳ್ಳುವ ಅವಕಾಶ ಇಲ್ಲ ಸರ್ ಆ ವರ್ಡ್ ನ ಆ ವರ್ಡ್ ಈ ಸೆಂಟೆನ್ಸ್ ಒಂದು ಚಿಕ್ಕದಾಗಿದ್ರೆ ಅದನ್ನ ಬಿಟ್ಟು ಮುಂದಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಅಲ್ಲಿಂದ ಸ್ಟಕ್ ಆಗ್ಬಿಟ್ರೆ ನಮಗೆ ಬರುವ 9 ಮಾರ್ಕ್ಸ್ ಅಲ್ಲಿ ಅರ್ಧ ಮಾರ್ಕ್ಸ್ ಬಂದ್ಬಿಡ್ತೀವಿ ಸರ್ ಏನಾಗತ್ತೆ ಅಂದ್ರೆ ಕೆಲವೊಂದ್ ಹುಡುಗರು ಏನ್ ಮಾಡ್ತಾರಂತೆ ಸರ್ 4 ಪ್ಯಾರಾಗ್ರಾಫ್ ಇರುತ್ತೆ ಸರ್ ಯಾವ್ದ್ರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಸರ್ 4 ಪ್ಯಾರಾಗ್ರಾಫ್ ಎರಡೇ ಪ್ಯಾರಾಗ್ರಾಫ್ ಅಲ್ಲಿ ಅವ್ರಿಗೆ ಏನಾಗಿದೆ ಒಂದ್ ವರ್ಡ್ ಅರ್ಥ ಆಗ್ತಾ ಇಲ್ಲ ಸೊ ಆ ವರ್ಡ್ ಬರದೆ ಅಲ್ಲೇ ನಿಲ್ಸ್ಬಿಡ್ತಾರೆ ಮುಂದ್ ಹೋಗೋದೇ ಇಲ್ಲ ಆ ತಪ್ಪನ್ನ ಯಾರು ಮಾಡ್ಬಾರ್ದು ಏನಾದ್ರು ಆ ವರ್ಡ್ ಗೊತ್ತಾಗಿಲ್ಲ ಅಂದ್ರೆ ಆ ಏನ್ ಲೈನ್ ಇರುತ್ತಲ್ಲ ಸರ್ ಅದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಲೈನ್ ಇಂದ ಏನ್ ಇರುತ್ತಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೋ ಹೋಗ್ಬೋದು ಸರ್ ಇದರಿಂದ ಏನ್ ನಿಮ್ ಮಾರ್ಕ್ಸ್ ಗೆ ಏನು ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಎರಡು ಮಾರ್ಕ್ಸ್ ಅಷ್ಟೇ ನಿಮ್ ಕಟ್ ಮಾಡ್ತಾರೆ ಬಿಟ್ರೆ ಮತ್ತೆ ಏನ್ ಮಾಡೋದು ಸರ್ ಯಾರು 100% ಟ್ರಾನ್ಸ್ಲೇಷನ್ ಮಾಡೋಕ್ ಸಾಧ್ಯ ಇಲ್ಲ ಸರ್ ಇವನ್ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟರು ಅದು ಮಾಡೋದಿಲ್ಲ ಸರ್ ನಿಮ್ಗೆ ಮನುಷ್ಯನ ಕೈಲಿ ಮಾಡಕ್ ಆಗಿರೋದು ಅಂದ್ರೆ ನನ್ ಪ್ರಕಾರ 70% ಸರ್ 70% ಮಾಡ್ಬೇಕಂತಂದ್ರೆ ಗೊತ್ತಿಲ್ದೇ ಇರೋದನ್ನ ಬಿಟ್ಟು ಮತ್ತೊಂದ್ ಲೈನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಸೂಪರ್ 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 ಎಸ್ ಕರೆಕ್ಟ್ ಸರ್ ನೀವು ಹೇಳ್ತಾ ಇರೋದು ಓಕೆ ಸರ್ ನೀವು ಸೆಕೆಂಡ್ ಪೇಪರ್ ಯಾವ ತರ ರೆಡಿ ಆದ್ರಿ ಸರ್ ಅದೇ ಹೋಗಿಂತ ಮೊದಲು ಮತ್ತೊಂದ್ ಲಾಸ್ಟ್ ಇದೆ ಪ್ರಿಸೈಸ್ ರೈಟಿಂಗ್ ಅದ್ ಮುಗಿಸ್ಬಿಡೋಣ ಪ್ರಬಂಧ 20 ಮಾರ್ಕ್ಸ್ ಟ್ರಾನ್ಸ್ಲೇಷನ್ 10 ಸೆಸ್ ಮತ್ತೆ 20 ಮಾರ್ಕ್ಸ್ ಇಂಗ್ಲಿಷ್ ಟು ಕನ್ನಡ ಕನ್ನಡ ಇಂಗ್ಲಿಷ್ 20 ಲಾಸ್ಟ್ ಇರೋದು 10 ಮಾರ್ಕ್ಸ್ ಗಳು ಸರ್ ಪ್ರಿಸೈಸ್ ಏನಂತಂದ್ರೆ ಸರ್ ಫಸ್ಟ್ ನಾವು ವರ್ಡ್ಸ್ ಎಷ್ಟಿದೆ ಅಂತ ನೋಡ್ಬೇಕು ಸರ್ ಒಂದ್ ನೈನ್ ತಿಳ್ಕೊಂಡಿದೆ ಅಂದ್ರೆ ಸರ್ ಎಕ್ಸಾಮ್ ಸೆಂಟರ್ ಅಲ್ಲಿ ನಾವು ವರ್ಡ್ಸ್ ಅಂದ್ರೆ ಕೌಂಟ್ ಮಾಡ್ತಾ ಹೋದ್ರೆ ತುಂಬಾ ಅದಕ್ಕೆ 5 ನಿಮಿಷ ಆಗುತ್ತೆ ನಾ ಇದರ ಮನೆಯಲ್ಲೇ ಮೊದ್ಲು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ತೀನಿ ಸೊ ಅದಕ್ ನಾ ಏನ್ ಮಾಡ್ದೆ ಅಂದ್ರೆ ಸರ್ ಲೈನ್ ಇರುತ್ತಲ್ಲ ಒಂದ್ ಲೈನ್ ಅಲ್ಲಿ ಫಸ್ಟ್ ಪ್ಯಾರಾ ಬಿಟ್ಟು ಯಾಕಂದ್ರೆ ಫಸ್ಟ್ ಪ್ಯಾರಾ ಯಾವತ್ತು ಒಂದ್ ಸ್ವಲ್ಪ ಲೈನ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ ಅದ್ರ ಬಿಟ್ಟು ಅದ್ ಆಮೇಲೆ ಅದನ್ನ ಆಡ್ ಮಾಡಕ್ ಆಗತ್ತೆ ಸರ್ ಎಷ್ಟ್ ಲೈನ್ ಗಳಿವೆ ಎಷ್ಟ್ ವರ್ಡ್ಸ್ ಇವೆ ಅಂತ ನೋಡ್ತೀವಿ ಸರ್ ಒಂದ್ ಲೈನ್ ಅಲ್ಲಿ ಫಾರ್ ಎಕ್ಸಾಂಪಲ್ 5 ವರ್ಡ್ಸ್ ಇದೆ ಅಂದ್ರೆ 20 ಲೈನ್ ಇದೆ ಅಂದ್ರೆ 20x5 ಮಾಡಿ ಇಟ್ಕೊಬಿಡ್ತೀವಿ ಸರ್ ಆಮೇಲೆ ಫಸ್ಟ್ ಲೈನ್ ಸ್ಟಾರ್ಟ್ ಆಗಿರುತ್ತೆ ಅದನ್ನ ಆಡ್ ಮಾಡಿ ಡಿವೈಡ್ ಬೈ 3 ಫಾರ್ ಎಕ್ಸಾಂಪಲ್ 300 ವರ್ಡ್ಸ್ ಇದ್ರೆ ಡಿವೈಡ್ ಬೈ 3 ಅಂದ್ರೆ 100 ವರ್ಡ್ಸ್ ಇಡಬೇಕು ಸರ್ ಮತ್ತೆ ಅದರ ಹೆಡ್ಡಿಂಗ್ ಹೆಡ್ಡಿಂಗ್ ಹೆಂಗಿರುತ್ತೆ ಅಂತಂದ್ರೆ ಸರ್ ಮಿನಿಮಮ್ 2 ವರ್ಡ್ಸ್ ಮ್ಯಾಕ್ಸಿಮಮ್ 5 ವರ್ಡ್ಸ್ ಸೊ ಇದನ್ನ ಹೆಡ್ಡಿಂಗ್ ಮೊದ್ಲೇ ಮಾಡ್ತಿದ್ದೆ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬಂದ್ರೆ ಉಸಿರಾಗಲಿ ಕನ್ನಡ ಹಸಿರಾಯ್ತು ಕರ್ನಾಟಕ ಸೊ ಈ ತರ ಜೀವ ವೈವಿಧ್ಯತೆಯಲ್ಲಿ ನಮ್ಮ ಪಾತ್ರ ಈ ತರದೆಲ್ಲ ನಾನು ಸ್ವಲ್ಪ ಮೊದ್ಲೇ ಥಿಂಕ್ ಮಾಡಿ
ಎಕ್ಸಾಮ್ ಅಲ್ಲಿ ಯಾವ ತರ ಕ್ವೆಶನ್ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಕೇಳಿರ್ತಾರೆ ಅದಕ್ಕೆ ಹತ್ತಿರವಾಗುವಂತೆ ಬರೀಬೇಕು. ಆಮೇಲೆ ಎಲ್ಲಾ ಪಿ ಎಸ್ ಐ ಹುಡುಗರು ಪ್ರಿಸೈಸ್ ಮಾತ್ರ ಬಿಡಬಾರದು, ಯಾಕಂದ್ರೆ ಪ್ರಿಸೈಸ್ಗೆ 9-10 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಸರ್ ಕಂಪ್ಲೀಟ್ ಮಾಡಿದ್ರೆ. ಸೊ ಅದನ್ನ ಮಾತ್ರ ಮರಿಬಾರ್ದು ಸರ್. ಸೂಪರ್ 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 ಸರ್. ಸರ್ ಪ್ರಬಂಧವನ್ನ ಮ್ಯಾಕ್ಸಿಮಮ್ ಅಂತಂದ್ರೆ 45 ನಿಮಿಷಗಳಲ್ಲಿ ಮುಗಿಸಿರ್ಬೇಕು ಸರ್. ಟೋಟಲ್ ಆಗಿ ನಮ್ಗೆ 90 ಮಿನಿಟ್ಸ್ ಇರುತ್ತೆ, 1.5 hours ಅಂತ ಏನ್ ಕರಿತೀವಿ, 90 ಮಿನಿಟ್ಸ್ ಇರುತ್ತೆ, 45 ನಿಮಿಷಗಳ ಒಳಗೆ ಮುಗಿಸಿರ್ಬೇಕು. ಮಿಕ್ಕಿದ್ ಮೂರ್ ಪಾರ್ಟ್ ಇರುತ್ತಲ್ಲ ಸರ್, ಎರಡು ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಇಂಗ್ಲಿಷ್ ಅಂಡ್ ಪ್ರೆಸೆಸ್ ರೈಟಿಂಗ್, 15 ನಿಮಿಷಗಳಲ್ಲಿ ಮುಗಿಸ್ಬಹುದು ಸರ್. ಮನೆ ಮುಗಿಸ್ಬಹುದು ಅಂದ್ರೆ ಆ ದಿನ ಹೋಗಿ ಟ್ರೈ ಮಾಡಿದ್ರೆ ಆಗಲ್ಲ ಸರ್, ಮನೆಯಲ್ಲೇ ಪೂರ್ವಾನುವಾಗಿ ನಾವು ಟ್ರೈ ಮಾಡಿದ್ರೆ ಮಾತ್ರ ಸಾಧ್ಯ ಸರ್, 15 ನಿಮಿಷದಲ್ಲಿ ಖಂಡಿತವಾಗಿ ಮಾಡಕ್ ಸಾಧ್ಯ ಇದೆ. ಇದು ಕಂಪ್ಲೀಟ್ ಆಗಿ ಪೇಪರ್ ಒನ್ ಸರ್. ಸೂಪರ್. ಈಗ ಪೇಪರ್ ಟೂ ಯಾವ ತರ ರೆಡಿ ಆಗಿದ್ರಿ ಸರ್, ಹೇಗೆ ಸರ್? ಪೇಪರ್ ಟೂ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಾನು ಪೇಪರ್ ಟೂಗೆ ಹೆಂಗ್ ರೆಡಿ ಆದ್ರೆ ಸರ್, ಫಸ್ಟ್ ನಮ್ದು ಏನ್ ಸ್ಟೇಟ್ ಬುಕ್ಸ್ ಇರುತ್ತಲ್ಲ ಸರ್, ಸ್ಟೇಟ್ ಬುಕ್ಸ್ ನಾ ಓದಿ ನಂದೇ ಆದ ಸಪರೇಟ್ ನೋಟ್ಸ್ ಮಾಡ್ಕೊಂಡೆ. ಯಾಕಂದ್ರೆ ಸ್ಟೇಟ್ ಬುಕ್ಸ್ ಅಲ್ಲಿ ಅನಾಲಿಟಿಕಲ್ ಪಾರ್ಟು ಇದೆ. ಇವಾಗ ಫಾರ್ ಎಕ್ಸಾಂಪಲ್ ವೈರಸ್ ಇಂದ ಯಾವ ಡಿಸೀಸ್ ಅಂತ ಬರ್ತಾ ಇದೆ ಅಂತ ಇದೆ, ಮತ್ ಅದರದ ಲಕ್ಷಣಗಳೇನು ಅದೆಲ್ಲ ಇದೆ. ಅವೆಲ್ಲ ಎಕ್ಸಾಮ್ ಅಲ್ಲಿ ಒಂದ್ ವರ್ಡ್ ಅಲ್ಲಿ ಕೇಳೋದಿಲ್ಲ ಸರ್ ಪಿ ಎಸ್ ಐಗೆ. ಸೊ ಅದಕ್ಕೆ ನಾ ಏನ್ ಮಾಡಿದೆ ಅಂದ್ರೆ ರೋಗಗಳು ಮತ್ತೆ ಅದರಿಂದ ಕಾಸಿಂಗ್ ಏಜೆಂಟ್ ಯಾವ್ದು ಅಂತ ಒಂದ್ ಸಪರೇಟ್ ಆಗಿ ನಾನೇ ಬರ್ಕೊಂಡಿದ್ದೆ. ಬುಕ್ಕಲ್ಲೇ ಮಾರ್ಕ್ ಮಾಡಿದ್ರೆ ಒಂದು ನೆಗೆಟಿವ್ ಋಣಾತ್ಮಕತೆ ಏನಾಗತ್ತೆ ಅಂತಂದ್ರೆ ಸರ್, ಓದ್ಬೇಕಾದ್ರೆ ಮತ್ ಇಷ್ಟು ಬುಕ್ ಗಳು ಬಂದು ಅದನ್ನೆಲ್ಲ ರಿಪೀಟ್ ಮಾಡೋದಕ್ಕೆ ನಮ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಮ್ದೇ ನೋಟ್ಸ್ ಇದ್ರೆ ಸೊ ಇಷ್ಟು ಚಿಕ್ಕದ್ರಲ್ಲೇ ಎಲ್ಲ ಒಂದು ಇತಿಹಾಸನ ಮುಗಿಸ್ಬೋದು, ಮತ್ತೆ ಸೈನ್ಸ್ ಅನ್ನ ಮುಗಿಸ್ಬೋದು, ಈ ತರ ಹಲವಾರು ಸಬ್ಜೆಕ್ಟ್ ಗಳನ್ನ ಮುಗಿಸ್ಬೋದು. ಮತ್ತೊಂದು ನೆನಪಿಡ್ಬೇಕು ಸರ್, ನಮ್ ನೋಟ್ಸ್ ನಾವ್ ಏನ್ ಮಾಡಿರ್ತೀವಲ್ಲ ಎಕ್ಸಾಮ್ ಸೆಂಟರ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಆನ್ಸರ್ ಬಂದಿಲ್ಲ ಅಂದ್ರು, ಬಟ್ ಆಪ್ಷನ್ ನೋಟ್ಸ್ ಗಳು ಓ ಇದಿತ್ತು ಅಂತ ಬರುತ್ತೆ ಸರ್. ಅದು ಆ ಶಕ್ತಿ ಬರೀ ನಮ್ ನೋಟ್ಸ್ ಮಾತ್ರ ಇದೆ, ಮತ್ ಯಾವ ಪುಸ್ತಕಕ್ಕೂ ಇಲ್ಲ ಸರ್. ಸೂಪರ್ ಸೂಪರ್. ಎಸ್ ಕರೆಕ್ಟ್ ಕರೆಕ್ಟ್. ಸೊ ನನ್ಗೆ ಆ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಕ್ ಆಗಿಲ್ಲ ಅಂದ್ರು ಓ ಇಲ್ಲಿಂದ ಕೇಳಿದ್ರು ಇದಿರಬಹುದು ಅನ್ನೋದು ಒಂದು ಗೆಸ್ಸಿಂಗ್ ಇರುತ್ತೆ ಸರ್. ಆ ಗೆಸ್ಸಿಂಗ್ ಮೂಲಕ ಹಲವಾರು ಕ್ವಶನ್ ಗಳು ರೈಟ್ ಆಗಿದೆ ಸರ್. ಸೊ ಅದಕ್ಕೆ ಹೇಳ್ತೀನಿ, ಪ್ರತಿಯೊಬ್ಬರು ಅವರವರದೇ ಆದ ನೋಟ್ಸ್ ಗಳನ್ನ ಮಾಡ್ಬೇಕು, ಮತ್ತೆ ಯಾರ್ದು ನೋಟ್ ಅನ್ನ ಇಟ್ಕೊಂಡು ನಾವು ಪಡೆದುಕೊಂಡು ನಾವು ಅದನ್ನ ಓದ್ತೀವಿ ಅಂತ ಹೋಗ್ಬಾರ್ದು ಸರ್. ಸೂಪರ್. ನಿಜ ನಿಜ ಸರ್. ಇವಾಗ ನೀವ್ ಕ್ಲಾಸ್ ಅಲ್ಲಿ ಮಾಡಿರ್ತೀರಂದ್ರೆ ಸೊ ನೀವ್ ಕ್ಲಾಸ್ ಅಲ್ಲಿ ನಮ್ದೇ ನಾವು ನೋಟ್ಸ್ ಬರ್ಕ ಬಂದು ನಮ್ದೇ ಮತ್ ಸಪರೇಟ್ ಆಗಿ ನಾವು ನೋಟ್ಸ್ ಮಾಡ್ಬೇಕಾಗತ್ತೆ ಸರ್. ಅದನ್ನೊಂದು ಎಲ್ಲಾ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಮಾಡ್ಲೇಬೇಕಾಗುತ್ತೆ ಸರ್. ಇದು ಮೊದಲನೇದಾಗಿ ಸರ್. ಮತ್ ಎರಡನೇದಾಗಿ ಎಲ್ಲಾ ಸಬ್ಜೆಕ್ಟ್ಗೂ ಸ್ಪೆಸಿಫಿಕ್ ಬುಕ್ಸ್ ಅಂತ ಇರುತ್ತೆ ಸರ್. ಅದನ್ನ ಸ್ಪೆಸಿಫಿಕ್ ಬುಕ್ಸ್ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂದ್ರೆ, ಕ್ಲಾಸ್ ರೂಮ್ ನೋಟ್ಸ್, ನಿಮ್ ಇ ಲರ್ನಿಂಗ್ ಅಲ್ಲಿ ಏನ್ ನೋಟ್ಸ್ ಕೊಡ್ತಿರಲ್ಲ ಸರ್, ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಬುಕ್, ಎರಡನ್ನು ತುಲನಾತ್ಮಕವಾಗಿ ನೋಡಿ ಅದರಲ್ಲಿ ಮತ್ತೆ ನಾವು ಒಂದು ಪ್ರತ್ಯೇಕವಾದ ನೋಟ್ಸ್ ಮಾಡ್ಬೇಕಾಗುತ್ತೆ ಸರ್. ಅದನ್ನ ಹೆಂಗ್ ಮಾಡ್ತೀನಿ ಅಂತ ಸರ್, ಫಾರ್ ಎಕ್ಸಾಂಪಲ್ ನಿಮ್ ಕ್ಲಾಸ್ ತೆಗೆದುಕೊಂಡ್ರೆ ನೀವು ಇವತ್ತು ರಾಷ್ಟ್ರಪತಿಗಳ ಬಗ್ಗೆ ಮಾಡಿದ್ದೀರಾ. ಸೊ ರಾಷ್ಟ್ರಪತಿಗಳ ಬಗ್ಗೆ ಸರ್ ಎಲ್ಲಾ ಪುಸ್ತಕಗಳು ಅಷ್ಟು ಇನ್ಫಾರ್ಮೇಶನ್ ಕೊಡಲು ಸಾಧ್ಯವಿಲ್ಲ ಸರ್. ಸೊ ಆ ನಿಟ್ಟಿನಲ್ಲಿ ಒಂದ್ ಪುಸ್ತಕ ಸ್ಟ್ಯಾಂಡರ್ಡ್ ಅಂತ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ ಅದ್ರ ಇಟ್ಕೊಂಡು, ಸೊ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿ ನೋಟ್ಸ್ ನೀವು ಮಾಡಿರ್ತೀರಾ, ನೀವು ಎಲ್ಲಾ ಲೆಕ್ಚರ್ ಗಳು ಮಾಡಬೇಕಾದ್ರೆ ಬರೀ ಒಂದ್ ಪುಸ್ತಕವನ್ನು ನೋಡಿ ಯಾರು ಮಾಡಲ್ಲ. ಸೊ ನೀವೇ ಸಂವಿಧಾನ ಟೀಚ್ ಮಾಡ್ಬೇಕಾದ್ರೆ ಗಂಗಾಧರ್ ಓದ್ತಿದ್ರೆ, ಲಕ್ಷ್ಮೀಕಾಂತ್ ಅಲ್ಲಿ 10 ಪುಸ್ತಕಗಳನ್ನ ಓದಿರಿ. ಸೊ ಆ ನೋಟ್ಸ್ ಗಳನ್ನ ಒಂದೇ ಕ್ರೋಢೀಕರಣವಾಗಿ ನೀವು ಕೊಡ್ತಿದ್ರಿ. ಸೊ ಅದು ಹಿಂಗಾಗಿರ್ತದ್ರೆ 16 ಪುಸ್ತಕಗಳನ್ನ ಓದೋ ಬದಲು ನಿಮ್ದು ಒಂದ್ ನೋಟ್ಸ್ ಜೊತೆಗೆ ಮತ್ತೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಎರಡು ಜೊತೆಗೆ ಇಟ್ಕೊಂಡು ಹೋದ್ರೆ ಸಾಕಾಗುತ್ತೆ ಸರ್. ಸೊ ಈ ತರ ಎಲ್ಲಾ ವಿದ್ಯಾರ್ಥಿ ಸ್ಪರ್ಧಾರ್ಥಿಗಳು ಮಾಡ್ಬೇಕಾಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಪೆಸಿಫಿಕ್ ಬುಕ್ಸ್ ಗಳನ್ನ ಯಾವ್ಯಾವ್ದಂತ ಹೇಳ್ತೀನಿ ಸರ್. ಸೊ ಸಂವಿಧಾನವನ್ನ ಮೊದಲ ಬಾರಿ ತಗೊಂಡ್ರೆ ಗಂಗಾಧರ್ ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಡಿದ್ರೆ ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಅಲ್ಲಿ ಫ್ಯಾಕ್ಚುಯಲ್ ಥಿಂಗ್ಸ್ ಜಾಸ್ತಿ ಇಲ್ಲ, ಕರ್ನಾಟಕದ ಎಕ್ಸಾಂಪಲ್ ಹೆಚ್ಚಿನದಾಗಿ ಫ್ಯಾಕ್ಚುಯಲ್ ಡೇಟಾನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನ ಕ್ಲಾಸ್ ರೂಮ್ ನೋಟ್ಸ್ ಅದನ್ನ ಸಫಾಯಿ ಮಾಡಲ್ಲ. ಎರಡನೇದು ಜಿಯೋಗ್ರಫಿ ಸರ್, ನಾ ಜಿಯೋಗ್ರಫಿನ ರಂಗನಾಥ್ ಬುಕ್ ಅನ್ನ ಓದಿದ್ದೀನಿ ಸರ್. ಮೂರನೇದು ವಿಜ್ಞಾನ ಸರ್, ವಿಜ್ಞಾನ ನಾನು ನಮ್ಮ ಸ್ಟೇಟ್ ಬುಕ್ಸ್ ಬಿಟ್ಟು ಮತ್ತೆ ಏನು ಓದಿಲ್ಲ ಸರ್. ನಮ್ಮ ಪಿ ಎಸ್ ಐ ಬಂದಿರುವ ಎಲ್ಲಾ ಕ್ವಶನ್ ಗಳು, ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಗಳು ನಮ್ಮ ಸ್ಟೇಟ್ ಬುಕ್ಸ್ ಗಳು ಅದ್ರಲ್ಲಿ ಅಡಕವಾಗಿವೆ, ಅದ್ರಲ್ಲಿ ನಾವು ಓದ್ಬಹುದು ಸರ್. ಹಿಸ್ಟ್ರಿ ಇತಿಹಾಸವನ್ನ ಸರ್ ಸೋಮು ದುಂಡಿಗೆ ಅಂತ ಇದ್ರು ಅವ್ರ ಪುಸ್ತಕವನ್ನ, ಮತ್ತೆ ಸದಾಶಿವ ಸರ್, ಸದಾಶಿವದಲ್ಲಿ ಅದೇನಂತಾರಲ್ಲ ಸರ್, ಆಡು ಮುಟ್ಟದ ಸೊಪ್ಪಿಲ್ಲ, ಸದಾಶಿವ ಬುಕ್ ಮೆನ್ಷನ್ ಮಾಡಿರೋದ ವಿಷಯವಿಲ್ಲ, ಇರೋ ಬರೋದೆಲ್ಲ ಇದೆ ಸರ್, ಅದನ್ನ ಸದಾಶಿವ ಬುಕ್ ನ ಓದಿದೆ ಸರ್. ಆಮೇಲೆ ಸರ್ ಪ್ರಚಲಿತ ಘಟನೆಗಳಲ್ಲಿ ನೀವು ಸಪರೇಟ್ ಆಗಿ ನೋಟ್ಸ್ ಕೊಡ್ತೀರಲ್ಲ ಸರ್,
ಅದನ್ನ ಮತ್ತೆ ನಾನು ಡೈಲಿ ಪ್ರಜಾವಾಣಿಯನ್ನ ಎಲ್ಲ ನೋಟ್ಸ್ ಮೇಕಿಂಗ್ ಓದ್ತಿದ್ದೆ. ವಿಜಯವಾಣಿ ಎಡಿಟೋರಿಯಲ್ ಒಂದೊಂದು ಕೆಲವೊಂದು ಬಾರಿ ಚೆನ್ನಾಗಿ ಬರ್ತದೆ, ವಿಜಯವಾಣಿ ಬರೀ ಎಡಿಟೋರಿಯಲ್ ಅಷ್ಟೇ ಓದಿರ್ತಿದ್ದೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಇದ್ರಲ್ಲಿ ಯಾರು ಹೆಚ್ಚಿನದಾಗಿ ಒಂದು ಪಾಂಡಿತ್ಯನ್ನು ಓದಿರ್ತಾರೋ ಅವರು ಸಿಲೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಸರ್. ನಂತರ ಮೆಂಟಲ್ ಅಬಿಲಿಟಿ ಮತ್ತೆ ಎಕಾನಮಿ, ಇತ್ತೀಚೆಗೆ ಎಕಾನಮಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ ಸರ್. ಮೆಂಟಲ್ ಅಬಿಲಿಟಿ 10 questions ಯಾವುದೇ ಎಕ್ಸಾಮ್ ಆದ್ರೂ ಬಂದೇ ಬರುತ್ತೆ. ಸೊ ಇತ್ತೀಚೆಗೆ ಎಕಾನಮಿ ಏನ ಮಾಡ್ತೆ ಆ ನಿಟ್ಟಿನಲ್ಲಿ ನಾನು ಎಕಾನಮಿಯನ್ನ ಸ್ಟೇಟ್ ಬುಕ್ಸ್ 12th and 10th 11th PUC ಬುಕ್ಸ್ ಓದಿದ್ದೀನಿ ಸರ್. ಇದು ಮೇಜರ್ ಆಗಿ ಮಾಡಿದೆ ಸರ್. ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಿದ್ರಿ ನೀವು ಓದುವಾಗ? ಸರ್, ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಓದೋ ವಿಚಾರವಾಗಿ ಬಂದ್ರೆ ಸರ್, ನಾವ್ ಎಷ್ಟ್ ಅವರ್ ಓದ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗದೇ ಇಲ್ಲ ಸರ್, ನಾವ್ ಎಷ್ಟ್ ಎಫಿಷಿಯಂಟ್ ಆಗಿ ಓದ್ತೇವೆ ಅಂತ. ಸರ್, ನಾನು ಇವಾಗ ಯಾವ್ದಾದ್ರು ಒಂದು ಟಾಪಿಕ್ ಓದ್ದೆ ಅಂದ್ರೆ ಸರ್, ಅದನ್ನ ಫಸ್ಟ್ ಮನನ ಮಾಡ್ಕೊಂತಿದ್ದೆ ಏನೇನ್ ನಾವು ಓದ್ದೆ ಅಂತ. ಅದನ್ನ ಒಂದ್ ಪೇಪರ್ ಲಿ ಇಟ್ಕೊಂಡು ನನ್ಗೆ ಏನೇನ್ ಓದಿದ್ನ ಅದನ್ನ ನೋಡ್ದೆ ಬರೀತಿದ್ದೆ ಸರ್. ಆ ನೋಡ್ದೆ ಬರ್ದಿದ್ನ ಮತ್ತೆ ಪುಸ್ತಕದಲ್ಲಿ ಏನ್ ಓದಿರ್ತಾನ ಅದ್ರ ಜೊತೆಗೆ ಟ್ಯಾಲಿ ಮಾಡ್ತಿದ್ದೆ ಸರ್. ನಾ ಯಾವ್ಯಾವ್ದು ಮಿಸ್ ಮಾಡಿದೀನಿ ಅಂತ, ಯಾವ್ಯಾವ್ದಾದ್ರು ವರ್ಡ್ಸ್ ಮಿಸ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಇಂಪಾರ್ಟೆಂಟ್ ಮ್ಯಾಟರ್ ಮಿಸ್ ಮಾಡಿದ್ರೆ ನಾನು ಪುನಃ ಮತ್ತೆ ಬರೀಲೇಬೇಕಾಗತ್ತೆ ಸರ್. ಸೊ ಇದನ್ನ ಅಂತೂ ಮಾಡ್ಲೇಬೇಕು, ಯಾಕಂದ್ರೆ ನಾವು ಬರೀ ಓದು 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 ಒಂದು ಕೆಲವು ದಿನಗಳ ನಂತರ ಮತ್ ಆ ವಿಷಯಗಳೆಲ್ಲ ತಲೆಯಿಂದ ಹಾರು ಹೋಗಿರ್ತದೆ ಸರ್. ನಿಜ. ಸೊ ನಾವು ಬರ್ದಿರೋದ್ರಿಂದ ಎರಡು ಹೆಲ್ಪ್ ಆಗತ್ತೆ, ಒಂದು ನಮ್ ತಲೆ ಉಳಿಯುತ್ತೆ, ಮತ್ತೊಂದು ಎಕ್ಸಾಮ್ ಹತ್ರ ಬಂದಾಗ ನಾವು ಆ ಬರ್ದಿರೋ ಶೀಟ್ ಗಳೇ ಸರ್ ಚಿಕ್ ಚಿಕ್ಕದಾಗಿ ಬರ್ದಿರೋದೆ ಪಟ ಪಟ ರಿವಿಷನ್ ಗೆ ಹೆಲ್ಪ್ ಆಗುತ್ತೆ ಸರ್. ಸೊ ಈ ತರ ನನ್ನ ಸರ್ ಇಷ್ಟೇ ಅವರು ಅಷ್ಟೇ ಅವರು ಅಂತ ಓದ್ತಿರ್ಲಿಲ್ಲ ಸರ್, ನಿಜವಾಗ್ಲೂ ಇಷ್ಟು ಓವರ್ ಓದ್ತಿರ್ಲಿಲ್ಲ, ಬಟ್ ನನ್ ಓದ್ದಾಗೆಲ್ಲ ಮನಸ್ಸು ಕೊಟ್ಟು ಓದ್ತಿದ್ದೆ ಸರ್. ಹೆಚ್ಚಿನದಾಗಿ ಬೆಳಿಗ್ಗೆ ಓದ್ತಿದ್ದೆ ಸರ್, ಮಧ್ಯಾಹ್ನ ಹೋಗ್ತಾ 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 ನಾನು ಅಂದ್ರೆ ಆ ಮೂಡ್ ಎಲ್ಲ ಓದುವ ಮೂಡ್ ಅಷ್ಟು ಫ್ರೆಶ್ ಇರದಿಲ್ಲದಕ್ಕೆ ನಾನು ಹೆಚ್ಚಿನದಾಗಿ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಿದ್ದೆ ಸರ್. ಸೊ ಇವಾಗ ಯಾವ್ದಾದ್ರು ಒಂದ್ ವೆಬ್ಸೈಟ್ ತಗೊಂಡ್ರೆ ಯಾವ್ಯಾವ್ದು ವೆಬ್ಸೈಟ್ ಅಲ್ಲಿ ಕ್ವಶನ್ ಗಳಿದೆಲ್ಲ ಸಾಲ್ವ್ ಮಾಡ್ಬೇಕು, ಗೊತ್ತಿಲ್ಲದು ಸ್ಕ್ರೀನ್ ಶಾಟ್ ಹೊಡೆದಿಟ್ಟಿರ್ತಿದೆ ಸರ್. ನಂತರ ಮತ್ತೆ ಮಲಗ್ಬೇಕಾದ್ರೆ ನಾ ಯಾವ್ಯಾವ ಸ್ಕ್ರೀನ್ ಶಾಟ್ ಹೊಡೆದಿದ್ನ ಮತ್ತೆ ತಿರುವು ಆಗ್ತಿದ್ದೆ, ಅಲ್ಲಿಗೆ ಒಂದ್ ದಿನದ್ದು ಕಂಪ್ಲೀಟ್ ಆಗ್ತಿತ್ತು ಸರ್. ಬೆಳಗ್ಗಿನ ಏನ್ ಎಷ್ಟು ಅವರ್ ಅಂತ ನಾ ಮೆನ್ಷನ್ ಮಾಡಿದೆ ಸರ್, ಬೆಳಗ್ಗಿನ ಅವಧಿಯನ್ನ ಕಂಪ್ಲೀಟ್ ಆಗಿ ಪುಸ್ತಕದ ಓದಿಗ ಹಾಗೆ ಮೀಸಲಿಡ್ತಿದ್ದೆ ಸರ್. ನಾನು ಮತ್ತೆ ಸಂಜೆ ಈಗ ಮಧ್ಯಾಹ್ನ ಊಟ ಆದ್ಮೇಲೆ 1 hour ರೆಸ್ಟ್ ಮಾಡಿ ಆಮೇಲೆ ಆ ಪತ್ರಿಕೆ ದಿನಪತ್ರಿಕೆಯಲ್ಲಿ ಬಂದಿರೋದು ಎಲ್ಲ ವಿಷಯಗಳನ್ನ ನಾ ಬೆಳಿಗ್ಗೆ ಪುಸ್ತಕಕ್ಕೆ ಓದೋಗೆ ಅವಕಾಶ ಕೊಟ್ಟು, ಎಲ್ಲರೂ ಏನಂದ್ರೆ ಬೆಳಿಗ್ಗೆ ಪ್ರಚಲಿತ ಘಟನೆಗಳು ಓದ್ಬೇಕಂತಾರೆ, ಬಟ್ ನನಗೆ ಪ್ರಚಲಿತ ಘಟನೆ ಮಧ್ಯಾಹ್ನ ಓದುವ ಅಭ್ಯಾಸವನ್ನು ಇಟ್ಕೊಂಡಿದ್ದೆ ಸರ್. ಸೊ ಯಾಕಂದ್ರೆ ಆ ಟೈಮ್ ಪ್ರಚಲಿತ ಘಟನೆ ಓದು ತುಂಬಾ ಫ್ರೆಶ್ ಮೈಂಡ್ ಬೇಡ, ಬಟ್ ಇಂಪಾರ್ಟೆಂಟ್ ಮಾರ್ಕ್ಸ್ ಮಾಡುವಷ್ಟು ಮೈಂಡ್ ಇದ್ರೆ ಸಾಕು ಸರ್. ಸೊ ಅದಕ್ಕೆ ನಾನು ಮಧ್ಯಾಹ್ನ ಇಟ್ಕೊಂಡಿದ್ದೆ. ನಂತರ ಎಲ್ಲ ಕ್ವಶನ್ ಅಂದ್ರೆ ರಾತ್ರಿ ಆಗ್ತಾ ಬಂತದಂಗೆ ಸರ್ ಎಲ್ಲ ಕ್ವಶನ್ ಸಾಲ್ವಿಂಗ್ ಅಂತ ಸಮಯನ ಒದಗಿಸಿದ್ದೆ. ಒನ್ ಡೇ ಆಮೇಲೆ ಯಾವತ್ತು ಪ್ರತಿ ರವಿವಾರ ಒಂದ್ ದಿವಸ ರೆಸ್ಟ್ ಅಂತ ತಗೊಂಡಿದ್ದೆ ಸರ್. ಮಾನವ ಮಷೀನ್ ಅಲ್ಲ ಸರ್, ಎಷ್ಟೇ ಹೋದ್ರು ಒಂದ್ ಮನೋರಂಜನೆ ಅನ್ನೋದು ಬೇಕಾಗತ್ತೆ. ಸೊ ವಾರದಲ್ಲಿ ಒಂದು ಏಳು ದಿವಸ ಏಳು ಆರು ದಿನ ಓದಿ ಒಂದ್ ದಿನವನ್ನ ಒಂದ್ ಮನೋರಂಜನೆಗಾಗತ್ತೆ ಮೀಸಲಿಡ್ಬೋದು ಸರ್. ಯಾವತ್ತು ಎಲ್ಲರೂ 24/7 ಓದ್ಬೇಕು ಅನ್ನೋದು ಅವೆಲ್ಲ ಸುಳ್ಳು ಸರ್, ನಾವ್ ಎಷ್ಟು ಓದ್ತೀವೋ ಅಷ್ಟು ಎಫೆಕ್ಟಿವ್ ಆಗಿ ಓದಿರ್ಬೇಕು ಅನ್ನೋದು ಒಂದು ಮೆಡಿಕಲ್ ಬಗ್ಗೆ ಹೇಳ್ಬೇಕಂತಂದ್ರೆ ನೋಟಿಫಿಕೇಶನ್ ಆದ ಕೂಡಲೇ ಸರಿ ಸುಮಾರು 1.5 ತಿಂಗಳು ಅಥವಾ 1 ತಿಂಗಳು ನಮ್ಗೆ ಮೆಡಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಂಗ್ ಅಂತ ಟೈಮ್ ಕೊಡ್ತಾರೆ ಸರ್ ಪೊಲೀಸ್ ಇಲಾಖೆಯಲ್ಲಿ. ಸೊ ಪ್ರತಿನಿತ್ಯ ಮೊದಲ ದಿನ ಸೊ ಅದು ಏನೇನ್ ಕ್ವಾಲಿಫಿಕೇಶನ್ ಏನೇನ್ ಬೇಕು ಎಲ್ಲ ಅವರೇ ನೋಟಿಫಿಕೇಶನ್ ಮೆನ್ಷನ್ ಮಾಡಿರ್ತಾರೆ ಸರ್, ಜಿಗಿಯುವುದು ಓಡುವುದು ಎಲ್ಲ. ಸೊ ಅದನ್ನೆಲ್ಲ ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿ ಅದನ್ನ ಕ್ಲಿಯರ್ ಮಾಡ್ಬೋದು ಸರ್. ಮೆಡಿಕಲ್ ಟೆಸ್ಟ್ ಬಗ್ಗೆ ಯಾವುದೇ ಹೆದರಿಕೆ ಬೇಡ, ಎಲ್ಲರೂ ಏನಂತಾರೆ ಮೆಡಿಕಲ್ ಟೆಸ್ಟ್ ಪಾಸ್ ಆಗ್ತಾ ಇದ್ದಾನೋ ಅದೇನೋ ಗೊತ್ತು ತಲೆಗೆ ಬಂದಿರುತ್ತೆ, ಅದರ ಬೇಡ. ಆ ನಿಟ್ಟಿನಲ್ಲಿ ನಾವು ಮೆಡಿಕಲ್ ಟೆಸ್ಟ್ ಸರ್, ಕೆಲವೊಬ್ಬ ಸ್ಪರ್ಧಾರ್ಥಿಗಳು ಮೆಡಿಕಲ್ ಟೆಸ್ಟ್ ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ, ಆ ತಪ್ಪನ್ನು ಮಾತ್ರ ಮಾಡ್ಬಾರ್ದು. ಯಾವಾಗ ನೋಟಿಫಿಕೇಶನ್ ಆಗತ್ತಲ್ಲ ಸರ್, ಆ ದಿನದಿಂದ ನಮ್ ಫೈನಲ್ ಗೋಲ್ ನ ಎಕ್ಸಾಮ್ ಬರೆಯುವವರೆಗೂ ಇರ್ಬೇಕು ಸರ್. ಸೂಪರ್, ಕರೆಕ್ಟ್ ಕರೆಕ್ಟ್ ಸರ್, ನಿಜ ಹೇಳ್ತಾರ. ಓಕೆ ಫ್ರೆಂಡ್ಸ್, ಏನಪ್ಪಾ ಅಂದ್ರೆ ನಮ್ಮ ಅನೂಪ್ ಸರ್ ಅವರು ಕಡಿಮೆ ಸಮಯದಲ್ಲಿ ಆದ್ರೂ ಆಲ್ಮೋಸ್ಟ್ ತುಂಬಾ ಹೆಚ್ಚಿನ ಮಾಹಿತಿಗಳನ್ನ ಹೇಳಿದ್ರು. ಆಕ್ಚುಲಿ ನನಗೆ ಎಷ್ಟೋ ವಿಷಯಗಳು ಗೊತ್ತಿರ್ಲಿಲ್ಲ,
ಸರ್, ಸ್ಪರ್ಧಾತಿಗಳಲ್ಲಿ ಒಂದಿರ್ಬೇಕು ಸರ್. ಏನಂತ ಸರ್, ನನ್ ಇವಾಗ್ಲೂ ನೆನಪಿದೆ ಸರ್. ಸರ್, ಅರ್ಲಿಯರ್ NH7 ಇಂಡಿಯಾಸ್ ಲಾಂಗೆಸ್ಟ್ ಹೈವೇ ಸರ್, ಇವಾಗ NH44 ಅಂತ ಮಾಡಿದ್ದಾರೆ. ಸೊ ಅದು ಕರ್ನಾಟಕದ ವಿಚಾರ ಬಗ್ಗೆ NH13. ಸೊ ನನಗೆ NH44 ಒಂದ್ ಕ್ವಶನ್ ನೋಡ್ಕೊಂಡು NH44 ಅಂತ ಗೊತ್ತಿತ್ತು ಸರ್. ಸೊ ನನಗೆ ನೆಕ್ಸ್ಟ್ ಕ್ವಶನ್ ಏನ್ ಬಂತಂದ್ರೆ ಕರ್ನಾಟಕದ ಏನಿರ್ಬಹುದು ಅಂತ ಒಂದು ಪ್ರಶ್ನೆ ಮೂಡಿತ್ತು ಸರ್. ಸೊ ಹಂಗೆ ಸ್ಪರ್ಧಾರ್ಥಿಗಳಲ್ಲಿ ಇವಾಗ ಯಾವ್ದಾದ್ರು ಒಂದು ಹೋದ್ರೆ ನಾಲ್ಕು ಆಪ್ಷನ್ ಗಳು ಇರುತ್ತಲ್ಲ ಸರ್, ಒಂದು ಆಪ್ಷನ್ ಆನ್ಸರ್ ಅಂತ ಗೊತ್ತಾಯ್ತು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕೃಷ್ಣ ದೇವರಾಯ ಬಗ್ಗೆ ಕೊಟ್ಟಿರ್ತಾರೆ ಸರ್, ಅದು ಆನ್ಸರ್. ಕೃಷ್ಣ ದೇವರಾಜ್ ಕೊಡೋದು ನೆಕ್ಸ್ಟ್ ಮತ್ತೊಂದು ಆನ್ಸರ್ ಪ್ರೌಢ ದೇವರಾಯನ ಅಂತ. ಸೊ ನಾವು ಓಕೆ, ಈ ಪ್ರೌಢ ದೇವರ ಬಗ್ಗೆ ಏನು ನಾವು ತಿಳಿಬೇಕು ಅನ್ನೋದು ಸರ್ ನಮ್ಮಲ್ಲಿ ಮೂಡ್ಬೇಕು ಸರ್. ಇದನ್ನ ಏನಂತ ಕರೀತಾರೆ, ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಕರೀತಾರೆ ಸರ್. ಪ್ರಶ್ನೆಗಳ ಮೂಲಕ ವಿಷಯವನ್ನ ಓದೋದು ಸರ್. ಎಸ್, ಗುಡ್. ಎಲ್ಲವನ್ನು ಪುಸ್ತಕವಾಗಿ ನಮ್ಗೆ ಸರ್, ಪುಸ್ತಕ ಓದ್ಬೇಕಾದ್ರೆ ಯಾವ ಯಾವ ಏರಿಯಾ ಇಂಪಾರ್ಟೆಂಟ್ ಅಂತ ಗೊತ್ತು ಮಾಡಕ್ಕಾಗಲ್ಲ. ಆಪ್ಷನ್ ಏನ್ ಕೊಟ್ಟಿರ್ತಾರಲ್ಲ ಸರ್, ಅವರೆಲ್ಲ ಇಂಪಾರ್ಟೆಂಟ್ ಪರ್ಸನ್ ಗಳೇ ಇರ್ತಾರೆ. ಆ ಆಪ್ಷನ್ ಗಳ ಮೂಲಕ ಆ ವ್ಯಕ್ತಿಗಳನ್ನ ಓದ್ಬೇಕಾಗತ್ತೆ ಸರ್. ಬರೀ ಬರೀ ಇತಿಹಾಸಕ್ಕಷ್ಟೇ ಅಲ್ಲ, ಎಲ್ಲದಕ್ಕೂ ಬಂತು. ಇವಾಗ ನಮ್ಮ ಸಂವಿಧಾನಕ್ಕೆ ಬಂದ್ರೆ ಕೋವರಂಟ್ ಇರುತ್ತೆ, ಆಮೇಲೆ ಪ್ರೊಹಿಬಿಷನ್ ಇರುತ್ತೆ. ಸೊ ನಮ್ ಆನ್ಸರ್ ಫಾರ್ ಎಕ್ಸಾಂಪಲ್ ಪ್ರೊಹಿಬಿಷನ್ ಅಂತ ಇರುತ್ತೆ. ಓಕೆ, ನಾವು ಏನ್ ತಿಳ್ಕೊಬೇಕು, ಕೋವರಂಟ್ ಅಂದ್ರೆ ಏನು, ಆಮೇಲೆ ಮ್ಯಾಂಡಮಸ್ ಅಂದ್ರೆ ಏನು, ಹ್ಯಾಬೆಸ್ ಕಾರ್ಪಸ್, ಈ ತರದನ್ನ ನಾವು ತಿಳ್ಕೊಬೇಕಾಗ ಸರ್. ಹೀಗಾದಾಗ ನಮ್ಮ ಓದುವಿಕೆ ಒಂದು ಸಮಗ್ರತೆ ಅನ್ನೋದು ಬರುತ್ತೆ ಸರ್. ಹೋಲಿಸ್ಟಿಕ್ ಅಪ್ರೋಚ್ ಅಂತ ಏನಂತಾರ ಅದ್ ಬರುತ್ತೆ, ಅದನ್ನ ನಾವು ಮಾಡ್ಬೇಕಾಗಿದೆ. ನಿಜ ನಿಜ, ಕರೆಕ್ಟ್ ಕರೆಕ್ಟ್ ನೀವು ಹೇಳ್ತದ. ಈಗ ನಾವು ಕೂಡ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಅನ್ಯ ಅಕಾಡೆಮಿಯಲ್ಲಿ, ಸೊ ಎವ್ರಿ ಡೇ ಏನಪ್ಪಾ ಅಂದ್ರ ಕ್ವಶನ್ ಪೇಪರ್ ಬಿಡಿಸ್ತೀವಿ. ಈಗ ಎವ್ರಿ ಡೇ ನಾನು 9 to 9:30 ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ತಗೋತಾ ಇದ್ರಿ, ಕ್ವಶನ್ ಪೇಪರ್ ಕೂಡ ನಾವು ಹಾಗೆ. ನಾನು ಅಷ್ಟೇ ಅಲ್ಲ, ನಮ್ಮ ಎಲ್ಲಾ ಎಜುಕೇಟರ್ಸ್ ಏನ್ ಮಾಡ್ತೀವಿ ಅಂದ್ರೆ ಸರ್, ಆನ್ಸರ್ ಅಷ್ಟೇ ಹೇಳಲ್ಲ, ಆನ್ಸರ್ ಒಂದಿಗೆ ಬೇರೆ ಆಪ್ಷನ್ಸ್ ಇದೆ. ಅದ್ರ ಹಿಂದೆ ಅಂದ್ರೆ ಇಲ್ಲಿ ಏನಾಗ್ತದೆ, ನಾವು 10 questions ಬಿಡಿಸಿದ್ವಿ ಅಂದ್ರೆ ಅದರ ಅರ್ಥ 40 questions ಬಿಡಿಸಿದೀವಿ ಅಂತ ಅರ್ಥ ಸರ್. ನಿಮ್ ವಿಚಾರವಾಗಿ ಬಂದ್ರೆ ನಿಮ್ಮ ಬೋಧನೆಯಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತೆ ನನ್ನ ಪ್ರಚಲಿತ ಘಟನೆಗಳು ಮತ್ತೆ ಸಂವಿಧಾನವನ್ನು ನನಗೆ ಹೇಳ್ಕೊಟ್ಟಿದ್ದಾರೆ ಸರ್. ಆ ಮೂರು ನಾನು ಒಂದು ಇಂಟ್ರೆಸ್ಟ್ ಇಂದ ಕೇಳ್ತಿದ್ದೆ ಸರ್. ಅಂದ್ರೆ ಅದ್ ಸರ್, ಇವು ಬೇರೆ ಗೊತ್ತಿಲ್ಲ ನಮ್ಗೆ, ಇವು ಮೊದಲು ಸಂವಿಧಾನ ಆತರ ಹೇಳ್ಕೊಟ್ಕೊಡನೆ ಅದ್ ನಮ್ ಇಷ್ಟವಾದ ಸಬ್ಜೆಕ್ಟ್ ಆಗ್ಬಿಡುತ್ತೆ ಸರ್. ಇವತ್ತಿನ ಸೆಷನ್ ಅಲ್ಲಿ ನಾನು ಜಾಸ್ತಿ ಸಂವಿಧಾನ ಬಗ್ಗೆ ಹೇಳೋ ಕಾರಣ ನೀವೇ ಅಂತ ಹೇಳ್ಬೋದು ಸರ್. ಸರ್, ಎಸ್ಪೆಷಲಿ ನಾವು ಸೈನ್ಸ್ ಹುಡುಗರಿಗೆ ನಾವು ನೋಡಿರ್ತೀವಿ ರಾಜಕಾರಣದಲ್ಲಿ ಏನ್ ಆಗ್ತದೆ ಅಂತ. ನಮ್ದು ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ, ಬಟ್ ಥಿಯರಟಿಕಲ್ ನಾಲೆಜ್ ಗೊತ್ತಿರಲ್ಲ. ಅದನ್ನ ಬೋಧನೆ ಮಾಡೋರು ಎರಡೂ ಜೊತೆ ಸೇರಿಸಿ ಹೇಳಿದಾಗ ಮಾತ್ರ ಅರ್ಥ ಆಗತ್ತೆ ಸರ್. ಇಲ್ಲ ಅಂದ್ರೆ ನಿಜ ಸಂವಿಧಾನ ಕಬ್ಬಿಣದ ಕಡಲ ಅದು ಯಾರು ಹೇಳ್ಕೊಡ್ತಾರ ಅವ್ರ ಮೇಲೆ ಇರುತ್ತೆ ಸರ್. ಸರ್, ನಿಮ್ ಗುರುಗಳು ಅದ ಗುರು ಸರ್ ಸಹ ಹಾಗೆ ಹೇಳ್ಕೊಡ್ತಿದ್ರು, ನೀವು ಸಹ ಅದನ್ನ ಇದು ಮಾಡಿ ಹಂಗೆ ನಮ್ಗೆ ಹೇಳ್ಕೊಟ್ಟಿದ್ರಿ. ಆ ನಿಟ್ಟಿನಲ್ಲಿ ಹಾಗೆ ನಾವು ಓದಿ ಇವತ್ತು PSN ಪಡೆದುಕೊಂಡಿದ್ದೇವೆ. ನಿಜ, ಓಕೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನಾದ್ರು ಮೋಟಿವೇಶನ್? ಸರ್, ಮೋಟಿವೇಶನ್ ಕಿಂತ ಸರ್ ಈ ಪ್ರಿಪರೇಷನ್ ಅನ್ನೋದು ಸರ್ ಕೆಲವು ಸಮಯದಲ್ಲಿ ಮಾಡುವಂತದಲ್ಲ ಸರ್. ನನ್ನೇ ವಿಚಾರವಾಗಿ ನಮ್ಗೆ 3 ವರ್ಷಗಳ ಪರಿಶ್ರಮ ಇದೆ ಸರ್. ಸೊ ನಮ್ ಹುಡುಗರು ಏನಂತ ಅಥವಾ ಏನಂತ ಅಂತಾರಂದ್ರೆ, ಬರೀ 1 ವರ್ಷದಲ್ಲಿ 2 ವರ್ಷದಲ್ಲಿ ಮಾಡ್ ಮುಗಿಸ್ಬಹುದು ಅಂತ ಬಂದ್ಬಿಡ್ತಾರೆ ಸರ್. ಅದು ಖಂಡಿತ ಸಾಧ್ಯವಿಲ್ಲ ಸರ್. ಒಬ್ಬೊಬ್ಬರಿಗೆ ಲಕ್ ಇಂದ ಸಿಗ್ಬಹುದು ಸರ್, ಬಟ್ ನೀವು ಸಮಗ್ರವಾಗಿ ರೆಡಿ ಆದಾಗ ಮಾತ್ರ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನಾನು ಇವತ್ತು ಕ್ವಾಲಿಫೈ ಆಗ್ತೀನಿ ಅಂತ. ಸೊ ಕೆಲವೊಬ್ರಿಗೆ ಲಕ್ ಅನ್ನೋದು ಇರುತ್ತೆ, ಅದಕ್ಕೆ ಆ ವಿಚಾರವಾಗಿ ನಾವೇನು ಹೇಳಕ್ಕಾಗಲ್ಲ ಸರ್. ಸೊ ನೀವ್ ಯಾವತ್ತು ಧೃತಿಗೆಡಬಾರ್ದು ಸರ್. ಫಸ್ಟ್ ಇಯರ್ ಅಲ್ಲಿ ಆಗಿಲ್ವಾ, ಖುಷಿ ಇದ್ದೀರಿ, ನೆಕ್ಸ್ಟ್ ಇಯರ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಇಯರ್ ಆಗಿಲ್ಲ ಅಂದ್ರೆ ಥರ್ಡ್ ಇಯರ್ ಅನ್ನೋ ಇದ್ದೇ ಇರುತ್ತೆ ಸರ್. ಮತ್ತೊಂದು ಹೇಳ್ತೀನಿ, ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಂಗೆ ನಂಬಿಕೆ ಬಂದಿರೋದು ನನ್ನ ಸೆಲೆಕ್ಷನ್ ಇಂದ. ನನ್ನಲ್ಲಿ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತಂದ್ರೆ ಇತರರಲ್ಲೂ ಸಿಕ್ಕೇ ಸಿಗುತ್ತೆ ಅಂತ ಭಾವನೆ ಇದೆ. ಆದ್ರೆ ಆ ಪರಿಶ್ರಮ ಪ್ರಾಮಾಣಿಕವಾಗಿರ್ಬೇಕು ಸರ್. ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ತಂದೆಯವರು ಏನಾದ್ರು ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಸಮುದಾಯದವರು ಏನಾದ್ರು ಹೇಳ್ತಾರೆ ಅಂತ ನಾವು ಬರಬಾರ್ದು ಸರ್. ಸಮಾಜ ಸೇವೆ ಮಾಡ್ಬೇಕನ್ನುವ ಒಂದು ಅಂಶ ಇರಬೇಕು, ಅದ್ರ ಜೊತೆಗೆ ನಾನು ಆಗಬೇಕನ್ನೋದು ಇರ್ಬೇಕು ಸರ್. ಸರ್, ನಿಜ ಹೇಳ್ಬೇಕಂದ್ರೆ ಸ್ಪರ್ಧಾತ್ಮಕತೆ ಇರೋದು ಇತರ ಹಲವಾರು ಕ್ಯಾಂಡಿಡೇಟ್ಸ್ ಮಧ್ಯೆ ಅಲ್ಲ ಸರ್, ನಮ್ಮ ಮಧ್ಯನೆ. ನಾ ಹಿಂದಿನ ದಿನ ಏನಿದ್ದೆ
ಇವತ್ ಏನ್ ಆಗಿದ್ದೀನಿ ಅವೆರಡರ ಮಧ್ಯೆ ನಾನು ಏನ್ ಗ್ಯಾಪ್ ಅನ್ನ ನಾನು ಫಿಲ್ ಮಾಡಿ ಓದಿದ್ದೀನಿ ಅನ್ನೋದು ಮ್ಯಾಟರ್ ಆಗತ್ತೆ ಸರ್. ನಾವೇನ್ ಅನ್ಕೊಳ್ತೀವಿ, ಇಷ್ಟು ಜನ ಎಕ್ಸಾಮ್ ಬರೀತಾ ಇದಾರೆ, ಇಷ್ಟು ಲಕ್ಷಾಂತರ ಜನ ಎಕ್ಸಾಮ್ ತಗೊಳ್ತಿದ್ದಾರೆ ಅಂತ ಹೆದರ್ ಬಿಡ್ತೀವಿ. ಅದು ಮ್ಯಾಟರ್ ಆಗಲ್ಲ ಸರ್. ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮ್ಯಾಟರ್ ಏನಾಗುತ್ತೆ ಅಂದ್ರೆ, ಮೊದಲನೇ ವರ್ಷ ನಂದು ಎಷ್ಟು ಪ್ರಿಪರೇಷನ್ ಇತ್ತು, ಫಾರ್ ಎಕ್ಸಾಂಪಲ್ 40% ಇತ್ತು, ಎರಡನೇ ವರ್ಷ ನಂದೊಂದು 60% ಆಗಿದೆ, ಆ 20% ಏರಿಕೆ ಆಗಿರ್ತಲ್ಲ ಅಷ್ಟೇ ಸಾಕು ಸರ್. ಹಗುರ್ ಹಂತ ಹಂತವಾಗಿ ನಾವು ನಮ್ಮ ಪ್ರಿಪರೇಷನ್ ನ 70% 80% ತಗೋಗಿ ಅಷ್ಟು ತಗೋದ್ರೆ ಸಾಕು ಸರ್, ಎಕ್ಸಾಮ್ ಅಲ್ಲಿ ಖಂಡಿತ ಕ್ಲಿಯರ್ ಆಗುತ್ತೆ. ಇದೇ ನಾನು ನಮ್ಮ ಎಲ್ಲಾ ಸ್ಪರ್ಧಾತ್ಮಕ ಹೇಳೋದು ಸರ್. ಮೋಟಿವೇಶನ್ ಅಂತಂದ್ರೆ ಯಾರ್ದೋ ಯಾರ್ದೋ ಇವ್ರನ್ನ ಅಥವಾ ನಾವು ಮಾಡಲ್ ಆಗಿದ್ಕಿಂತ ನಮ್ಮ ಪ್ರಿಪರೇಷನ್ ಏನಿದೆ ಅಂತ ನಾವು ನೈಜತೆಯನ್ನ ತಿಳ್ಕೊಂಡ್ಬೇಕು ಸರ್. ಎಸ್, ನಿಜ ನಿಜ. ಓಕೆ, ಎಸ್, ಥ್ಯಾಂಕ್ ಯು ಸರ್ ನಮ್ಮ ಅನ್ಅಕಾಡೆಮಿಗೆ ಬಂದಿದ್ದಕ್ಕೆ. ಸರ್, ಓಕೆ, ನಮ್ಮ ಅನ್ಅಕಾಡೆಮಿ ವತಿಯಿಂದ ಮತ್ತು ಎಲ್ಲಾ ಸ್ಪರ್ಧಾರ್ಥಿಗಳ ವತಿಯಿಂದ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಸರ್, ಅನ್ಅಕಾಡೆಮಿ ಸಂಸ್ಥೆ ಮತ್ತು ನಮ್ಮ ಕರ್ನಾಟಕದಿಂದ ಯಾರ್ಯಾರು ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಿರಲ್ಲ, ಆ ಸೇವೆ ಹೀಗೆ ನಿರಂತರವಾಗಿರ್ಲಿ. ಹಲವಾರು ಬಡ ಜನರಿಗೆ ಮತ್ತು ದುರ್ಬಲ ವರ್ಗದವರು ಏನಂತ ಇದ್ರಲ್ಲ ಸರ್, ಇದೊಂದು ಶಿಕ್ಷಣ ಹೆಂಗಾಗಿದೆ ಅಂದ್ರೆ ಕೈಗೆ ಸಿಗ್ತಾ ಇದೆ ಸರ್. ಅದು ಡಿಜಿಟಲ್ ಕ್ರಾಂತಿಯ ಫಲಶ್ರುತಿನೂ ಹೌದು, ಮತ್ತೆ ನಿಮ್ಮಂತ ಬೋಧಕರ ಒಂದು ಆಶೀರ್ವಾದ ಅನ್ನೋದಕ್ಕಿಂತ ನೀವು ಒಂದು ಕೊಡುಗೆ ಅಂತ ಹೇಳಬಹುದಾಗಿದೆ ಸರ್. ಸರ್, ಈ ನಿಟ್ಟಿನಲ್ಲಿ ನೀವು ನನಗೆ ಇನ್ಸ್ಪೈರ್ ಮಾಡಿದ್ದೀರಾ, ಹಾಗೂ ಹತ್ತು ಹಲವು ಜನರಿಗೆ ಇನ್ಸ್ಪೈರ್ ಮಾಡ್ತಾ ಇರಿ. ಸೊ ಒಳ್ಳೆ, ಇದು ಒಂದು ಸಮಾಜ ಸೇವೆ, ಹೌದಾ, ಶಿಕ್ಷಣವೂ ಸಹ ಒಂದು ಸಮಾಜ ಸೇವೆ, ಹೀಗೆ ನಿರಂತರವಾಗಿದೆ ಅಂತ ಒಂದು ಹೇಳಿ ಇಷ್ಟಪಡ್ತೀನಿ. ಓಕೆ, ಮತ್ತೆ ಇನ್ನೊಬ್ಬ ಮತ್ತೆ ಮುಂದಿನ ನಾಳೆ ಅಥವಾ ನಾಡಿದ್ದು ಇನ್ನೊಬ್ಬ ಎಜುಕೇಟರ್ ಒಂದಿಗೆ ನಾವು ಬರ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.